ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಇದನ್ನ ಇದು ಎರಡನೇ ವರ್ಷವೇ ನಾವು ಆಚರಿಸೋದು. ಕಳೆದ ವರ್ಷ ಅದು ಹೆಂಗೆ ಕೇಳಿದ್ರೆ ಕೃಷ್ಣ ಸಂಧಾನಕ್ಕೆ ಕೃಷ್ಣ ಕೌರವನ ಮನೆಗೆ ಹೋಗಿ ಸುರಿಗೆ ವಿದುರ ಮನೆಗೆ ಹೋಗಿ ಕೂತ್ನ. ಅಯ್ಯಯ್ಯೋ ವಿದುರ ಹೇಳಿ ಅವ್ರು ಏ ದೇವರೇ ನಾನು ಬಡವ ಮರೆ ನನ್ನ ಕೈ ಹಿಂಗೆ ಅಂತ ಇತ್ತು ಒಂದು ಮಣಿ ಸಹಿ ಅದ್ರಲ್ಲಿ ಕೂಕೋ ಒಂದು ಸಣ್ಣ ಗಿಂಡಿಗೆ ಹಿಂಗೆ ಹಾಲು ಇತ್ತು ಕೊಡ್ತೀಯ ನಮ್ಮ ಅವನ ಮನೆಗೆ ಅಂತ ಇರಲೇ ಪಾಪ ಗಿಂಡಿಗೆ ಹಿಂಗೆ ಹಾಲು ಕೊಟ್ಟ ಅವ ಕೃಷ್ಣ ಕುಡ್ದ. ಕುಡಿದ್ರ ಕೂಡ ವಿದುರ್ನಿಗೇನು ಒಂದು ಮನೆ ಹೊಟ್ಟೆ ಒಳಗೆ ಪುಕ್ಕ ಜೋಡಾಡ್ಕಿ ಅವಲಕ್ಕಿ ಕೊಟ್ಟದಂಗೆ ಎಲ್ಲರೂ ಕಡಿಮೆ ಆರೆ ಕೃಷ್ಣ ಬೇಜಾರತ್ತೇನೋ ಕಡಿಮೆ ಆರೆ ಕೃಷ್ಣ ಬೇಜಾರತ್ತೇನೋ ಅಂದೇಳಿ ಅದಕ್ಕೆ ಕೃಷ್ಣ ವಿದುರ್ನಿ ಬೇಜಾರಾಗೋದು ಬೇಡ ಅಂದೇಳಿ ಅದನ್ನು ಕುಡಿದು 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 ಈ ಅಂಗಳಸ್ಕೊಂಡು ಕುಡಿದಲ್ಲಿ ಒಂದು ಹುಂಡ್ ಒಂದು ಹರಿ ಹಾಲು ಅನ್ನೋದು ಆ ಗಿಂಡಿಗೆ ಚೊಲ್ಲಿ ಕೃಷ್ಣನ ಕಡಬಾಯಿ ಹೋಗಿ ಅದು ಕೆಳ ಬಿದ್ದು ಇಡೀ ಹೊಸ್ತಿನಾವತಿ ತುಂಬ ಹಾಲಿದೆ ಹೊಳಿ ಅಂಬರು ಕೆಲವರು ಮಡಕೆ ಹಂಗೆ ಕೇಳಂಗೆ ಸೊಲಗೆ ಹಂಗೆ ಗಿಂಡಿಗೆ ಹಂಗೆ ಗೈಟಿ ಚಿಪ್ಪೆ ಹಂಗೆ ಎಲ್ಲ ಹಾಲು ತುಂಬ್ಕೊ ಹೋಗಿರಂಬ್ರ ಆ ದಿವಸ ಅಂದರೆ ಒಂದು ಹುಂಡ ಹಾಲು ಬಿದ್ದದ್ದು ಆ ನಮ್ಮ ಮನೆ ಆಯ್ತು ಅಂದರೆ ಸಂತೋಷದ ಮಾಡಿದ ಕಾರ್ಯಕ್ರಮ ಹೊಳಿಯಾಗಿ ಹರಿತ್ತು ಅಂದೇಳಿ ಒಂದು. ಇನ್ನೊಂದು ಏನು ಕೇಳಿದ್ರೆ ಈ ಕುಂದಾಪುರ ಕನ್ನಡ ದಿನಾಚರಣೆ ಮಾಡುವಂದೇಳಿ ಯಾವ ಪುಣ್ಯಾತ್ಮರು ಬಾಯಿಯಿಂದ ಕಡಬಾಯಿಂದ ಹೊರಬಿತ್ತೋ ಅದು ಯಾವ ಗಿಂಡಿಗಿಂದ ಹೊರಬಿತ್ತೋ ಗೊತ್ತಿಲ್ಲ. ಅದು ಇವತ್ತಿಗೆ ಏನು ಕೇಳಿದ್ರೆ ದೊಡ್ಡ ಸಮುದ್ರ ಸಾಗರಾಗಿ ಹರಿತೈತಿವ್ರೆ. ಈ ಫೇಸ್ಬುಕ್ ಓಪನ್ ಮಾಡ್ರಂತೂ ಈಗ ಇದೇ ಚಿತ್ರ ಇದೇ ಚಿತ್ರ ಎಲ್ಲಿ ಕಾಡ್ರು ಇದೇ ಚಿತ್ರ. ಯೂಟ್ಯೂಬ್ ಓಪನ್ ಮಾಡ್ರಂತೂ ಇದೇ ಚಿತ್ರ ಇದೇ ಮಾತು ನಂಬೋದು. ಇವು ಆ ಹುಡುಗರಾಗಲಿ ಮಕ್ಕಳಾಗಲಿ ಹಳಿಯರಾಗಲಿ ಯಾರೇ ಇದೇ ಚಿತ್ರ ಇದೇ ಹಾಡು ಎಲ್ಲಿ ಕಂಡ್ರು ನಮ್ಮ ಭಾಷೆಯಲ್ಲಿ. ಇದು ಏನು ಕೇಳಿದ್ರೆ ನಮ್ಮ ಭಾಷೆಯನ್ನು ಉಳಿಸುವ ಪ್ರಯತ್ನ ಈಗಿನ ಪೀಳಿಗೆ ಮಾಡ್ತಿತ್ತಂಬಲ್ಲಿ ನಾವು ನಮ್ಮಲ್ಲೇ ಒಂದು ಗಟ್ಟಿ ಚಪ್ಪಾಳೆ ತೊಟ್ಕೊಂಡು ಗಟ್ಟಿ ತೊಟ್ಟುಕಾಗ ಯಾರು ಕೇಳಿ ಹತ್ತು ಜನ ಒಟ್ಟಾಗಿ ಅಂತಿದ್ರು ಗಟ್ಟಿ ತೊಟ್ಟಬೇಡಿ. ಯಾಕೆಂದರೆ ನಮ್ಮವರು ಇದನ್ನು ಮಾಡ್ತಿದ್ರೆ ಮುಂದೆ ನಮಗೊಂದು ಖುಷಿ ಇವರು ಇಲ್ಲದೆ ಇದ್ದರೆ ಆಗಲಿಕ್ಕೆ ನಾವು ಕೆಲವರೆಲ್ಲ ಮಾತಾಡೋಕ್ಕೆ ನಾವು ಇದನ್ನು ಹೇಳೋಕೆ ಆಗದೇನೋ ಗೊತ್ತಿಲ್ಲ. ಸಭೆಯನ್ನು ಮಾತಾಡೋಕ್ಕಾಗಲಿ ಬೇರೆ ಎಲ್ಲರೂ ಆಫೀಸಿಗೆ ಹಾರ್ಕೊಳ್ಳೆ ಮಾತಾಡೋಕ್ಕಾದ್ರೆ ನಾನು ಇಂಥವ ಅಥವಾ ಇಂಥ ಭಾಷೆ ಮಾತಾಡೋಕ್ಕೆ ಒಂದು ನಮ್ಮನೆ ಅವರಿಗೆಲ್ಲ ಎಂಜಲ್ ಮುಂದೆ ಮಾಡೋದು ಪುಕ್ಕ ನಾಚಿಕೆ ಒಂದು ನಮ್ಮನೆ ಎಂತಂತ್ರೇನೋ ಎಂತಂತ್ರೇನೋ ಎಂತ ನಾವು ಕದ್ಕೋಬೈತೆ ಎಲ್ಲ ಆಫೀಸಿಗೆ ಹೋಗಿ ಮಾತಾಡೋಕ್ಕೆ ನಾನು ಹಿಂಗೆ ನನ್ನ ಮರ್ರೆ ನಂಗೆ ಹಿಂಗೆ ಆಯ್ಕೆ ಮರ್ರೆ ಹೇಳೋಕೇನು. ಈಗ ನಮ್ಮ ಈ ಕುಂದಾಪುರ ಭಾಷೆ ಉಳಿಸೋ ವಿಚಾರದಲ್ಲಿ ನಾವು ತುಂಬ ಜನರ ಹೆಸರು ಹೇಳೋಕ್ಕಾದ್ರೆ ಕೆಲವೊಂದು ಸರಿ ನಾವು ಯಾರನ್ನು ಹೇಳೋದು ಯಾರನ್ನು ಬಿಡೋದು ನಮಗೆ ನಮ್ಮ ಎಸ್ ಎನ್ ಹೆಬ್ಬಾರ್ ಇಟ್ಕೋ ಸಾಕು. ನಮ್ಮ ಕನ್ನರಾಡಿ ವಾದಿರಾಜ್ ಭಟ್ರ ಅಂತೇಳಿ ಅವರು ಬಸರೂರು ಕಾಲೇಜಲ್ಲಿ ಲೆಕ್ಚರರ್ ಆಗಿ ಆಮೇಲೆ ಈಗ ರಿಟೈರ್ಡ್ ಅವರು ಅವ್ರ ಹತ್ರ ಇದನ್ನು ಸ್ವಲ್ಪ ಫೋನಿಗೆಲ್ಲ ಮಾತಾಡಿದ್ರೆ ಭಾಳ ಚಂದ ಅವ್ರ ಮಾತು ಅಷ್ಟೇ ಚಂದ ಬೆಂಡಿಂಗ್ ಕೂದಲು ತೆಗ್ದಂಗೆ ಸಾಕು ಮಾತಾಡ್ತಾರೆ. ಅವ್ರ ಹತ್ರ ಎಲ್ಲ ಕೇಳಿ ಇದನ್ನು ಅಷ್ಟು ಚಂದ ಮಾತಾಡ್ತಾರೆ. ನಮ್ಮ ಕನ್ನರಾಡಿ ವಾದಿರಾಜ್ ಭಟ್ರು ಹೇಳ್ತಾರೆ ಸಾಧಾರಣ 13ನೇ ಶತಮಾನದಲ್ಲಿ ಇದ್ದಂಥ ಕೆಲವು ಹಳೆ ಕನ್ನಡಗಳ ಅಚ್ಚ ಶಬ್ದ ಇವತ್ತು ಮಾತಾಡ್ಕೊಂಡು ಬಂದಂಥ ಕರ್ನಾಟಕದ ಪ್ರದೇಶ ಯಾವುದಿತ್ತು ಕೇಳಿದ್ರೆ ಅದು ಕುಂದಾಪುರ ಮಾತ್ರ ಅಂತ ಹೇಳ್ತಾರೆ. ಅಂದರೆ ಅದನ್ನು ಕೆಜಿರಾಜನ ಶಬ್ದಮಣಿ ದರ್ಪಣದಲ್ಲೇ ಅದು ಹೇಳಿರು ಅನ್ನುವುದನ್ನು ನಾನು ಕನ್ನರಾಡಿ ವಾದಿರಾಜ ಭಟ್ರು ಬರೆದ ಪುಸ್ತಕದಲ್ಲೂ ಓದಿದೆ ಮತ್ತು ಸ್ವತಃ ಅವ್ರ ಹತ್ರ ಫೋನ್ ಮಾಡಿಯೂ ಕೇಳಿದೆ. ಅವರು ಅದ್ರ ಬಗ್ಗೆ ಹೇಳ್ತಾರೆ ಯಾಕಂದರೆ ಈ ಊಂಟ ಅದನ್ನು ನಾವೀಗ ಊಟ ಅಂತ ಹೇಳುತ್ತೆ ಹಾಗಲ್ಲ ಅದನ್ನು ಊಂಟ ಅಂದೇಳಿ ಹೇಳುತ್ತೆ. ತೋಂಟ ಅದನ್ನು ತೋಂಟ ತೋಟ ಅಂತ ಹೇಳೋಕ್ಕಾಗ ತೋಂಟ ಅಂದೇಳಿ ಹೇಳುತ್ತೆ. ಹಾಗೆ ಈ ಕೆಲವೊಂದು ಶಬ್ದ ಬ್ಯಾಂಟಿ ಅದನ್ನು ಬ್ಯಾಂಟಿ ಅಂದೇಳಿ ಹೇಳ್ತು ಅನ್ನುವಂಥದ್ದು ಕೆಲವೊಂದು ಇದಿತ್ತೇವೆ. ಅದು ಏನು ಕೇಳಿದ್ರೆ ಆ ಕೇಶಿರಾಜನ ಶಬ್ದಮಣಿ ದರ್ಪಣ ವ್ಯಾಕರಣಕ್ಕೆಲ್ಲ ಅದೇ ಒಂದು ದೊಡ್ಡ ಉದ್ಗ್ರಂಥ ಅಂತ ಹೇಳುತ್ತೆ ನಾವು ಅಂಥದ್ರಲ್ಲಿ ಅದು ಭಾಷಾಶಾಸ್ತ್ರದಲ್ಲಿ ಹಾಗೆ ಇತ್ತು. ಅದನ್ನು ಇವತ್ತು ಬಳಸ್ಕೊಂಡು ಬಂದದಿದ್ದರೆ ನಮ್ಮ ಕುಂದಾಪುರ ಭಾಗದ ಜನ ಮಾತ್ರ ಅಂತ ಹೇಳೋಕ್ಕೆ ನಮ್ಮ ಖುಷಿ. ಹಾಗಂತೇಳಿ ಉಳಿದವರು ಎಲ್ಲರೂ ಕೂಡ ಕನ್ನಡವೇ ಮಾತಾಡೋದು ಕನ್ನಡವನ್ನು ಬೆಳೆಸ್ತಾ ಇದ್ದರೆ ಹಾಗಂತೇಳಿ ನಾವು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆಚರಿಸುತ್ತಂದರೆ ಇದನ್ನು ನಾವು ಕನ್ನಡದಿಂದ ಹೊರಗಾದ ಭಾಗ ಅಥವಾ ಕನ್ನಡದಿಂದ ಮತ್ತೊಂದು ಭಾಗ ಅಂದೇಳಿ ಯಾರೂ ಎಣಿಸೋಕೆ ಆಗಲ್ಲ. ಅಂದರೆ ನಮ್ಮ ಪ್ರದೇಶ ನಾವೀಗ ನಮ್ಮನೆ ಅಮ್ಮನ ಪ್ರೀತಿಸುತ್ತಂದರೆ ಬೇರೆಯವ್ರ ಮನೆ ಹೆಂಗಸರನ್ನ ದೂಷಿಸುತ್ತಂದ ಅರ್ಥ ಅಲ್ಲ. ನಮ್ಮ ಅಮ್ಮನ್ನ ನಾವು ಕೊಂಗಾಟ ಮಾಡುತ್ತೆ ಹಾಗೆ ಉಳಿದ ಹೆಂಗಸರಿಗೂ ನಾವು ಮರ್ಯಾದೆ ಕೊಡುತ್ತೆ ನಮ್ಮ ಲೆಕ್ಕದಂಗೆ. ಇದು ನಮ್ಮದೊಂದು ಪ್ರದೇಶದ ಭಾಷೆ. ಇದು ಭಾಷೆಯನ್ನೇ ಯಾವ ಮುಖ್ಯ ತಕ್ಕಂಥದ್ದಕ್ಕೆ ಅಂದರೆ ಇದು ನಾವೊಂದು ಕೆಲವೊಂದು ಶಬ್ದ ಹಾಕಿತ್ತು ಓಯ್ ಅಂತ ಕೇಳಿದ್ರೆ ಇದು ಭಾಷೆಯಲ್ಲ ಬದುಕು ಅಂದೇಳಿ. ಇದನ್ನು ಬದುಕು ಇತ್ತು ಭಾಷೆಯೂ ಇತ್ತಿವ್ರು. ಯಾಕಂದರೆ ನಮ್ಮದು ಕೆಲವೊಂದು ಆಚರಣೆಗಳೆಲ್ಲ ಇತ್ತು ಕಣಿ ಬರೇ ಒಂದು ಶೋಕಿಗಾಯಿ ಮಾಡೋದು ಬರೇ ಒಂದು ಇದಕ್ಕಾಯಿ ಮಾಡೋದು ಯಾರೋ ಕಾಣಲಿ ಅಂತೇಳಿ ಮಾಡೋದು ಹೊಟ್ಟೆ ತುಂಬುಕಾಯಿ ಮಾಡೋದಲ್ಲ. ಅದು ನಮ್ಮ ಬದುಕಿವೆ. ಅದಕ್ಕೋಸ್ಕರ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ನಾವು ಆಸಡಿ ಅಮಾವಾಸ್ಯ ದಿವಸವೇ ಮಾಡುವಂತೇಳಿ ಎಣಿಸ್ಕೊಂಡಿದ್ದು. ಯಾಕಂದರೆ ಈ ಯುಗಾದಿ ಆರ್ಮೇಲೆ ಹತ್ರವಧಿ ಅಂತೇಳಿ ಬರ್ತಿತ್ತು. ಹತ್ರವಧಿ ಅಂದರೆ ಯುಗಾದಿಯಾಗಿ 10 ದಿವಸಕ್ಕೆ ಒಂದು ಸಿದಿಯ ಆ ಬೀಜನ್ನು ತಗೊಂಡು ಕುಕ್ಕಿಂಗ್ ಹೊತ್ಕೊಂಡು ಹೋಗಿ ಎಲ್ಲ ಅಗೇಡಿ ಮಾಡುತ್ತೋ ಅಲ್ಲಿ ಮುಲ್ಲಿ ಕೊಚ್ಚಿ ಹೋಗಿ ಹತ್ತು ಅಗೇಡಿ ಬೀಜ ಹಾಕಿ ಬರ್ತದೆ. ಅದು ನಮ್ಮ ಅಗೇಡಿ ಅಂದೇಳಿ ನಾವು ಬಾಂಡ್ ಪೇಪರ್ ಹಂಗೆಲ್ಲ ರಿಜಿಸ್ಟರ್ ಮಾಡೋದಿಲ್ಲ ಕೋರ್ಟಂಗೆ ಹಾಗೆ ಬಾಂಡ್ ಪೇಪರನ್ನು ಬರೆದು ಕೊಟ್ಟಂಗೆ ಎದ್ದಂಗೆ ಭೂಮಿಯೇ ಈ ವರ್ಷ ನಾವು ಇಲ್ಲೇ ಅಗೇಡಿ ಮಾಡುತ್ತೋ ಅಂದೇಳಿ. ಹಾಂಗೆ ಮಾಡಿದ ಮೇಲೆ ಮತ್ತು ಅಲ್ಲಿವರೆಗೂ ಅವ್ರು ಏನು ಮಾಡೋದು ಕೇಳಿದ್ರೆ ಗೆದ್ದೆಂಗೆ ಹೂಡೋದು ಸುಡುಬೂದಿ ಬೆಚ್ಚೋದು ಗೊಬ್ಬರ ಚೊಲ್ಲೋದು ಬೂದಿ ಚೊಲ್ಲೋದು
ಮತ್ತು ಹೊದ್ದು ಕೊಡುವುದು, ಬದಿ ಕೊಡುವುದು, ಮುಳ್ಳಿ ಕೊಚ್ಚುದು, ಹೋರಿ ತಕ ಬಪ್ಪದು, ಸೊಪ್ಪಿನ ಬಪ್ಪರು, ಅವು ಇವು ವರ್ಕರ್ ಮಾಡುವುದು, ಹೂಡ್ ತಾಯ್ಕಂದು ಹೂಡ್ ತಾಯ್ಕಂದು ಅಂದ್ರೆ ಕಡಿ ಕಡಿ ಬೇಸೆ ಮಾಡುವ್ರಿ, ಕಾಲು ಗಿಂಟು ಕಾಲು ಕೊನೆಯಲ್ಲ ನಾಯಿ ಕೊಚ್ಚಿ ಎಳ್ದಂಗಿರ್ ಜಿಬು 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 ಅಂತಿದ್ರು. ಆ ನಮ್ಮನೆ ಸುಸ್ತ ಇರುತ್ತೆ ಪಾಪ ಬರ್ದೆ ಹೇಳ್ರಿ ಸರ್ ಹೇಳಿ ಅಂದ್ರೆ ನಮ್ಮ ಬದುಕು ಆ ಬದುಕಂಗೆ ಭಾಷೆ ಆ ಬದುಕಂಗೆ ಸುಸ್ತಾಪಕ ಆಗ ಆ ಬದುಕು ಒಂಚೂರು ಏನು ಕೇಳ್ರೆ ಮುಯ್ ಕೈ ನೋವಪ್ಪಕ ಆಗ ಅಂತೇಳಿ ಆ ಬದುಕಂಗೂ ಅವರೊಂದು ಭಾಷೆ ಕಲ್ತ್ಕೊಂಡಿರಿ ಅಂತ ಕೇಳ್ರೆ ಮಳಗಾಲದ ಹೂಡು ಹೊತ್ತಿನೊಂದು ಒಳಗೆ ಹಾಕೋದು ಅಂದಿರುತ್ತೆ. ಆ ಒಳಗೆ ಹಾಕೋದು ಹೆಂಗೆ ಕೇಳ್ರೆ ಆ ಹನಿ ಹನಿ ಮಳಿ ಬಪ್ಪದು ಒಂದು ಬದಿಂಗೆ ಹೆಂಗಸರು ಒಂದು ಬದಿಂಗೆ ಹೊರ್ ಬೈಕೊಂಡು ನಡುವುದು ಒಂದು ಬದಿಂಗಿ ಹೋರಿ ಹೂಡುದು ಹೊತ್ತಾಪತ್ತಿನ ಹೂಡ್ರಂತೂ ಹೋರಿಗೂ ಸಾಕಾಗಿರುತ್ತೆ ಹೆಂಗಸರಿಗೊತ್ತು ನಟ್ಟಲ್ಲೇ ನಟ್ಟು ಸಾಕಾಗಿರುತ್ತೆ. ಆ ಗಳಿಕೆ ಒಳಗೆ ಹಾಕೋದು ಅಂತೇಳಿ ಒಂದು ಹಾಡು ಮಾಡ್ತಿದ್ದೀರಿ. ಅದು ಬರೇ ಭಾಷೆ ಅಲ್ಲ, ಅದು ಬದುಕು. ಯಾಕೆಂದ್ರೆ ಹೋರಿಗೂ ಬೇಜಾರಪ್ಪಗಾಗ, ಹೆಂಗಸರಿಗೂ ನಟ್ಟಿ ಬೇಜಾರಪ್ಪಗಾಗ, ಹೂಡುವರಿಗೂ ಕೈ ಕಾಲು ಇದಾಪ್ಪಾಗ, ಕೇಸರಿಗೆ ನೆಗ್ಗಿ ಹಾಕಿ ಹಾಕಿ ಬೇಜಾರಪ್ಪಾಗ ಅಂತೇಳಿ ಒಂದು ಒಳಲ್ ಅಂತೇಳಿ ಮಾಡ್ಕೊಂಡು ಸುಮ್ಮನೆ ಎಂತಾರು ಒಂದು ಒಳಗೆ ಒಟ್ಟು ಬಾಯಿ ಬಂದದ್ದು ಒಂದು ಹಾಡು ಕಟ್ಟಿ ಹಾಡುದು ಜಾನಪದ ಅಂದ್ರೆ ನಮ್ಮವ್ರು ಬಾಯಿ ಬಂದದ್ದು ಹಾಡ್ತಾರಂದ್ರೆ ಹೆಡ್ರ್ ಅಂತೇಳಿ ಅಲ್ಲ, ಅವರಷ್ಟು ಬುದ್ಧಿವಂತರು ನಾವಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನಾವು ಸಾಮಾಜಿಕ ಅಂತರ ಅಂತೇಳಿ ಈಗ ಹೇಳುತ್ತೆ. ಅದನ್ನ ನಮ್ಮ ಹಿಂದಿನ ರಾಗಳಿಗೆ ಕೃಷಿ ಹಂಗೆ ಸಾಲ್ನಟ್ಟಿ ಅಂತೇಳಿ ಮಾಡ್ತಿದ್ವಿ. ಈ ಬಳ್ಳಿ ಹಿಡ್ಕೊಂಡು ಸಾಲ್ನಟ್ಟಿ ಅಂದ್ರೆ ಒಂದು ಬಳ್ಳಿ ಹಿಡಿದು ಗೆಂಟು ಹಾಕಿ ಇಂತಿಷ್ಟು ಇಂತಿಷ್ಟು 9 ಇಂಚಿಗೋ ಎಷ್ಟು ಇಂಚಿಗೆ ನಡು ಅಂದ್ರೆ ಅಗಿಗಾಗಿ ತಾಂಬುಕಾಗ ಆ ಭತ್ತಕ್ಕೆ ಭತ್ತ ಗಿಡ ಓಲಿ ತಾಂಬುಕಾಗ ತಾಂಬ್ರೆ ಓಲಿ ಹುಳ ತಾಂಬುತ್ತೆ ಕೊಳಿ ಹತ್ತು ಬೆಳಿಲಾಯ್ಕೆ ಬತ್ತಿಲ್ಲ ಅಂದ್ರೆ ಸಾಮಾಜಿಕ ಅಂತರ ಇರ್ಬೋದು, ಕೃಷಿ ಅಂತರ ಇರ್ಬೋದು. ಅದನ್ನ ನಮ್ಮ ಹಿಂದಿನವ್ರು ಮೊದಲೇ ಕಂಡಿರು. ಈಗ ನಾವು ಅದನ್ನ ಮರ್ತು ನಾವು ಬಿಡಿ ಎಲ್ಲ ಈಗ ನಾವೆಲ್ಲ ಎಷ್ಟು ದೊಡ್ಡ ಜನ ಅಂದ್ರೆ ದೇವರನ್ನೇ ಖರೀದಿ ಮಾಡ್ಕೊಂಡು ಹೋಯ್ತಾರ ನಾವು. ಹಾಂಗಕ್ಕೂ ನಮ್ಗೆ ಇಂಥದ್ದೆಲ್ಲ ಒಂದು ಬೂತ್ ಬಂದು ಕೂಕೊಂಡು ಸ್ವಲ್ಪ ಬುದ್ಧಿ ಕಲೀಲಿ ಅಂತೇಳಿ ಇದು ಬಂದಿತ್ತೆ. ಈಗ ಬಂದು ಸಾಕು, ಇಲ್ಲಿ ಬುದ್ಧಿ ಕಲಿತು ಸಾಕು. ನಾವು ಬುದ್ಧಿ ಕಲಿಸೋದು ಹೆಚ್ಚೆ ಕೈ ಮುಗಿದು ಬೇಡಿ ಆಯ್ತು, ಮಂಡಿ ಉರಿ ಬೇಡಿ ಆಯ್ತು, ಇನ್ನು ಬಾಯಿ ನೆಲಕ್ಕೆ ಕೊಟ್ಕೊಂಡು ಬೇಡ್ರು ಇದು ಹಾಪಂಗಿಲ್ಲ, ಇಲ್ಲಿಗೆ ಹೊಯ್ಲಿ ಕಾಯಿಲೆ ಕೊರೋನಾ. ಆದರೆ ಆ ಕೃಷಿ ಗದ್ದೆಯಲ್ಲಿ ಏನು ಕೇಳಿದ್ರೆ ಒಂದು ಒಳಗೆ ಹಾಕೋದು, ಎಷ್ಟು ಚಂದ ಒಳಗೆ ಹಾಕೋದೆ ನಮ್ಮವರೆಲ್ಲ ಹೂಡುವತ್ತಿನ ಅದು ಎಂಥದೇ ಹೇಳಿ ಬರ್ಬೇಕಾದ್ರೆ ಅಲ್ಲಿ ಅಂತ ಹೇಳ್ಕೊಂಡ್ರೆ ಆ ಹೋರಿಯ ಕಣ್ಣು ಹೋಳಿಯ ಮೇಲೆ ಹೂಡುವರ ಕಣ್ಣು ಅಗಿಸುಡಿ ಮೇಲೆ ಹೆಂಗಸರ ಕಣ್ಣು ಕೊಚ್ಚಿನ ಮೇಲೆ ಕೊಚ್ಚ ಅಂದ್ರೆ ಈ ಕೊಚ್ಚಕ್ಕಿ ತಗೊಳಪ್ಪ ಅಂದ್ರೆ ಈ ಇಂತಿಷ್ಟು ನಟ್ಟರಿಗೆ ಇಂತಿಷ್ಟು ಅಕ್ಕಿ ಅಂತೇಳಿ ಅಂದ್ರೆ ಹಾಗೆ ಒಬ್ಬೊಬ್ರು ಕಣ್ಣು ಅಂದ್ರೆ ಈಗ ನಟ್ಟಿ ಆತೆ ಬಂತು ಹೂಡುವರ ಕಣ್ಣಲ್ಲಿ ಹೋರಿ ಮೇಲೆ ಅಂದ್ರೆ ಹೋರಿಗ ಎಲ್ಲಿ ಕಾಳು ಹಾಕತ್ತೋ ಅಗಿಸುಡಿ ತಿಂತತ್ತೋ ಹೋಳಿ ಮೇಲೆ ಕಾಲು ಹಾಕತ್ತೋ ಅಂದ್ರೆ ಈ ಹೋರಿಯ ಕಣ್ಣು ಹೋಳಿ ಮೇಲೆ ಅಂದ್ರೆ ಇನ್ನೆಷ್ಟು ಹೋಳಿ ಇತ್ತಪ್ಪ ಅದು ನಾಯಿ ನಾಯಿ ಮಹಾಪತಿ ಇನ್ನೂ ಒಂದು ಕೋಯಿಲ್ ಗೆದ್ದಿ ಇದ್ರೆ ಇನ್ನೆಷ್ಟೊತ್ತಿ ಹೂಡುದು ಅಂದ್ರೆ ಹೋರಿ ಗೆತ್ತಿ ಹೆಂಗಸರಿಗೆ ಏ ದೇವ್ರ ಇದಾಯ್ತಲ್ಲ ಇನ್ನು ನಟ್ಟಿ ಆಗಿರೆ ಇವ್ರ ಮನೆಗೆ ಕೊಚ್ಚಿ ತಕೊಂಡೋಗಿ ಮಕ್ಕಳಿಗೆಲ್ಲ ಗಂಜಿ ಬೇಯಿಸಿ ಹಾಕಿ ಉಣ್ಕೊಂಡು ಮನ್ಕೊಂಡು ಲಾಯ್ಕ್ ಮಾಡಿ ಬೆಳಗತ್ತಿದ್ದು ಮತ್ತೆ ನಟ್ಟಿಗೆ ಬರ್ತಿದ್ದಿ ನನ್ನ ಮಕ್ಕಳನ್ನೆಲ್ಲ ನಾನು ಸಾಕ್ತಿದ್ದೆ ನನ್ನ ಗಂಡ ನಾನು ಸಾಕ್ತಿದ್ದೆ ಹೇಳಿ ಹೆಂಗಸರಿಗೆ ಒಂದು ಬದುಕು. ಅದಕ್ಕೆ ಹೇಳೋದು ಕುಂದಾಪುರ ಭಾಷೆ ಎಂಬುದು ಬರೀ ಭಾಷೆ ಅಲ್ಲ, ಬದುಕು. ಪ್ರತಿಯೊಂದು ಕ್ಷೇತ್ರದಂಗೂ ಅಲ್ಲಿ ಬದುಕೇ ಇರೋದು ಬಿಟ್ಟರೆ ಮತ್ತೆಂತ ಇಲ್ಲ ಅವರು. ಆಮೇಲೆ ಇದೆಲ್ಲ ನಟ್ಟಿ ಎಲ್ಲ ಆದಮೇಲೆ ಸ್ವಲ್ಪ ಸಾಕಾಗಿರುತ್ತವ್ರು. ಇನ್ನೇನು ಒಂದು ಸ್ವಲ್ಪ ಆ ಒಂದು ಇಂಗ್ಲೀಷಿಗೆ ಒಂದು ಮಾತೈತಿ ಅಂತ ಕೇಳಿದ್ರೆ ಚೇಂಜ್ ಆಫ್ ವರ್ಕ್ ಈಸ್ ರೆಸ್ಟ್ ಅಂತೇಳಿ, ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಬದಲಾವಣೆ ಮಾಡುವುದೇ ನಮಗೊಂದು ಆರಾಮ ಅಂತೇಳಿ ಹೇಳುವುದು. ಅದೇನು ಕೇಳಿದ್ರೆ ಆಯ್ತು ಈ ಯಾವುದು ನಟ್ಟಿ ಗಿಟ್ಟಿ ಎಲ್ಲ ಆಪತ್ತಿನ ಸಾಧಾರಣ ಆದ್ರಿ ಮಳಿ ಹೋಯ್ ಪುನರಸು ಮಳಿ ಹೋಯ್ ಪುಷ್ಯ ಮಳಿ ಹಿಡುವತ್ತಿನ ಪುನರಸು ಮಳಿ ಬಿಡ್ಕಟ್ಟಿ ಈ ಆಷಾಢಿ ಅಮಾಸೆ ಒಂದು ಬಪ್ಪ. ಇದು ಹಾಗೆ ಇವತ್ತಿಗ ಆಷಾಢಿ ಅಮಾಸೆ ಇವತ್ತಿಗೆ ಏನು ಕೇಳಿದ್ರೆ ಆ ಪುನರಸು ಮಳಿ ಹಿಡಿದು 2 ದಿವಸಕ್ಕೆ ಪುಷ್ಯ ಮಳಿ ಹಿಡಿದು 2 ದಿವಸಕ್ಕೆ ಇದು ಆಷಾಢಿ ಅಮಾಸೆ ಇದು ಪುನರಸು ಮಳಿ ಮುಗೀತು. ಪುಷ್ಯ ಮಳಿ ಹಿಡಿದು 2 ದಿವಸಕ್ಕೆ ಆಷಾಢಿ ಅಮಾಸೆ. ಈ ಅಮಾಸೆಗೆ ಜನರೆಲ್ಲ ಕೃಷಿಕರು, ನಮ್ದು ಹೆಚ್ಚಾಗಿ ಕೃಷಿ ಪ್ರಧಾನ ಭೂಮಿ ಆದ್ದರಿಂದ ಎಲ್ಲರೂ ಒಂದು ಹಬ್ಬ ಆಚರಿಸೋದು ಏನು ಕೇಳಿದ್ರೆ ಆಷಾಢಿ ಹಬ್ಬ ಆಗಲಿ ಮಾಡುವಂತ. ಅದನ್ನು ಬೇರೆ ಬೇರೆ ರೀತಿ ಬೇರೆ ಬೇರೆ ಬದಿಯಂಗೆಲ್ಲ ಬೇರೆ ಬೇರೆ ನಮ್ಮನೆ ಮಾಡ್ತಾರೆ. ಈ ಕ್ಯಾನಿಗೆಂಡಿ ಹಿಟ್ಟು ತಂದ್ಕೊಂಡು ಅದನ್ನು ಹೊಡ್ಕೊಂಡು ಕಡ್ದು ಬೇಯಿಸುವತ್ತಿನ ಔಂಟಿಯಲ್ಲಿ ಹಾಕಿ ಹೊಡ್ಕೊಂಡು ಬೇಯಿಸ್ಕೊ ಔಂಟಿಯಲ್ಲಿ ಹಾಕ್ಕೊಂಡ್ರೆ ಅದಕ್ಕೆ ಹುಳಿ ಇರುತ್ತೆ ಔಂಟಿಯಲ್ಲಿ. ಹಂಗೆ ಈ ಕ್ಯಾನಿಗೆಂಡಿ ಎಲ್ಲ ಬಾಯಿಗೆಂಡ್ರೆ ಆ ಹುಳಿ ಹಂಗೆ ಬಾಯಿಗೆಂಡೋದು ಹಾಕ್ತಂದೇಳಿ ಅಷ್ಟೇ, ಮತ್ತೇನಲ್ಲ. ಅದನ್ನು ಅಕ್ಕಿ ಮುಡಿ ಮೇಲೆ ಬೆಚ್ಚಿ ಎಲ್ಲ ಪೂಜೆ ಮಾಡಿ ತಿಂಬುದು. ಅಂದರೆ ಆ ಯುಗಾದಿಯಾಗಿ ಹೊತ್ತರಾವಧಿಯಿಂದ ಇಲ್ಲಿವರೆಗೂ ನಮ್ಮ ಕೃಷಿಕರು ಬರೇ ಭೂಮಿಗೆ ದುಡಿದು 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 ಸಾಕಾದರಿಗೆ ಮೊದಲ ಹಬ್ಬ. ಪ್ರಕೃತಿ ಯಾವತ್ತು ಬದಲಾವಣೆ ಬಯಸುತ್ತೋ ಆಗಳಿಕೆ ನಮ್ಮ ಕೃಷಿಕರಿಗೆ ಬರುವಂಥ ಮೊದಲ ಹಬ್ಬದ ಅಮಾಸೆ ದಿವಸ ಬಪ್ಪ ದೇವರೇ. ಅದಕ್ಕೋಸ್ಕರ ಆ ಒಂದು ಅಮಾಸೆ ದಿವಸ ಪ್ರಥಮ ಹಬ್ಬ ಬಪ್ಪಕೋಯಿ ನಮ್ಮವ್ರು ಯಾರೋ ಒಬ್ಬರು ಇದನ್ನು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಈ ದಿವಸ ಇರಲಿ ಅಂತ ಮಾಡೋದಕ್ಕೆ ನಾವು ಅದು ಅಡ್ಡಿಲ್ಲ ಅಂತ ಹೇಳಕ್ ಬಿಟ್ರೆ ಹಾಗೆ ಆಚರಿಸ್ಕೊಂಡು ಹೋಯ್ತು. ಮತ್ತೆ ಕೆಲವರೆಲ್ಲ ಹೇಳುವಂಗೆ ಅಮಾಸೆ ಅಂದ್ರೆ ಕೆಟ್ಟದ್ದು, ಅಮಾಸೆ ಅಂದ್ರೆ ಭೂತು ಬತ್ತದ್ದು, ಭೂತು ಬತ್ತದ್ದು ಮತ್ತೊಂದು ಬತ್ತ ಎಂಥ ಬತ್ತೂ ಇಲ್ಲ, ಅದೆಲ್ಲ ಸುಳ್ಳು ಕಂಡು ಬಂಗಾಳಿ. ಅಮಾಸೆ ದಿವಸ ಎಲ್ಲ ಭೂತು ಬಪ್ಪದಾರೆ ಒಂದು ಭೀಮನ ಅಮಾಸೆ ಅಂತೇಳಿ ಮಾಡ್ತಾರೆ. ಆ ದಿವಸ ಕೆಲವು ಬದಿಂಗೆಲ್ಲ ಹೆಂಗಸರು ಕಾಣಕ್ಕೆ ಮಾರ್ರೆ ಇಂತಿಂಥ ದೊಡ್ಡ ಹರಿವಾಣ ಬಟ್ಲು ಎಲ್ಲ ಬಿಚ್ಕೊಂಡು ಈ ಕೊಳಸಿಗೆಲ್ಲ ನೀರು ತಗೊಂಡ್ಬಂದು ಗಂಡನ ಕಾಲು ತೊಳೆದು, ಯಾಕೆ ಗಂಡ ದೇವ್ರು ಅಂದೇಳಿ ಅಮಾಸೆ ದಿವಸ ಗಂಡ ದೇವ್ರ ಕಾಲು ತೊಳಿತಾನೆ.
ಅದಕ್ಕೆ ಅಮಾಸಿ ಕೆಟ್ಟದ್ದು ಅಂತ ನೆನೆಸೋದಲ್ಲ, ಅದು ಒಳ್ಳೆ ದಿವಸ ಅಂತ ನೆನೆಸ್ಕೊಂಡೆ. ಈ ಭಾಷೆಯೆಲ್ಲ ಬದುಕಮ್ಮ ನಮ್ಮ ಕುಂದಾಪುರ ಕನ್ನಡ ದಿನಾಚರಣೆಯನ್ನು ಆ ದಿವಸ ಆಚರಿಸೋದೇ ಒಳ್ಳೇದು ಅಂತೇಳಿ ಎಲ್ಲ ಹಿರಿಯರು ಒಟ್ಟ ಇದನ್ನು ಹಾಂಗೆ ಮಾಡುವ ಹೀಗೆ ಮಾಡುವ ಅಂತೇಳಿ. ಆದರೆ ನಮ್ಮ ಭಾಷೆ ಇದನ್ನು ಆಚರಿಸಲೇಬೇಕು ಅಥವಾ ಇದು ಮಾಡಬೇಕು ಅನ್ನೋದು ಒತ್ತಡ ಅಲ್ಲ, ಅಥವಾ ಹೀಗೆ ಮಾಡಿ ಹಾಗೆ ಮಾಡಿ ನೀವು ಒಲ್ಲಿ ಸ್ಟೇಜ್ ಕಟ್ಟಿಯೇ ಮಾಡಿ ಇಲ್ಲಿ ಹಿಂಗೆ ಪೆಂಡಲ್ ಹಾಕಿಯೇ ಮಾಡಿ ಇಲ್ಲಿ ಶಾಮಿನ ಹಾಕಿಯೇ ಮಾಡಿ ಎಂಬುದಲ್ಲ ಇದು. ನೀವು ಹ್ಯಾಂಗೆ ಬೇಕಾದ್ರೂ ಆಚರಿಸ್ಕೊಳ್ಳಕ್ಕೆ ಹ್ಯಾಂಗೆ ಬೇಕಾದ್ರೂ ಆಚರಿಸ್ಕೊಳ್ಳಕ್ಕೆ ಇದು ಹಬ್ಬ ಆಚರಿಸೋದೆ ಅಂತ ಹೇಳಿದ್ರೆ ಇದೊಂದು ಭಾಷೆಯ ಹಬ್ಬ ಇವರೇ, ನುಡಿ ಹಬ್ಬ ಅಂತಾರಲ್ಲ, ನುಡಿ ತೇರ್ ಅಂತಾರಲ್ಲ, ಹಾಗೆ ನಾವು ಅದನ್ನು ದಿವಸ ಮಾತಾಡಿದ್ರೆ ಹಬ್ಬ ಆಚರಿಸ್ದಂಗೆ. ಇವತ್ತೊಂದು ದಿವಸ ಮಾತಾಡಿ ನಾಳಿನ ಮೇಲೆ ಓಲ್ ಎಲ್ಲರೂ ಬಸ್ ಹತ್ಕೊಂಡೆ ಪ್ಯಾಂಟಿಗೆ ಹೊರ್ಕೊಳ್ಳೆ ಹೋಗಬೇಕು ಬರಬೇಕು ಹಾಯ್ ಹೋಯ್ ಅಂದ್ರೆ ಅದ ಇಲ್ಲ ವಾಯ್ ಸತ್ಯ ಹೇಳ್ತೀನಿ ಹಾವುದೇ ಗಾಡಿ ಹಬ್ಬ ದಿವಸ ಮಾತಾಡ್ಕೊಳ್ಳೆ ದಿವಸ ಮಾತಾಡೋದು ದಿವಸ ಮಾತಾಡೋ ಮಾತ್ರ ಈ ಕುಂದಾಪುರ ಕನ್ನಡವನ್ನು ಉಳುವುದಿವೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳೋದು ಏನ್ಕೆಂದ್ರೆ ನಾವು ದಿವಸ ಮಾತಾಡೋದನ್ನ ಎಲ್ಲರೂ ಒಟ್ಟಾಗಿ ಆ ಸಂತೋಷ ಹಂಚಿಕೊಂಬಕ್ಕೆ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಇಪ್ಪತ್ತು ಆಸಡಿ ಅಮಾಸೆ ದಿವಸ ಬಿಟ್ಟರೆ ಬರೇ ಒಂದು ಭಾಷೆನ ಗುರುತಿಸಿ ಎಲ್ಲ ಒಟ್ಟಾಯ್ಕೊಂಡು ಈ ಸಾಮಾನು ಊಟ ಮಾಡ್ತಾರಲ್ಲ, ಕೆಲವು ದಿನಗಳಲ್ಲಿ ದೇಹದ ಮನೆ ಹಬ್ಬ ಮಾಡೋದಿರುತ್ತೆ. ಬಂದರು ಕೂಡ ಅಯ್ಯೋ ನನಗೆ ದೇವ್ರಂದ್ರೆ ಹಂಗೆ, ನನಗೆ ದೇವ್ರಂದ್ರೆ ಖುಷಿ, ನಾನು ಸಿಂಗರ್ಗೆ ತತ್ತಿ, ನಾನು ಶ್ಯಾಮಂತಿಗೆ ತತ್ತಿ, ನಾನು ಬಾಗಳಿಗೆ ತತ್ತಿ, ನಾನು ಸುರ್ಗಿಗೆ ತತ್ತಿ, ನಾನು ವೈಟಿಗೆ ತತ್ತಿ, ನಾನು ಹುಬ್ಳಿಗೆ ತತ್ತಿ, ನಾನು ಮತ್ತೊಂದು ಎಂತೋ ತತ್ತಿ, ನಾನು ಕಾಯಿ ತತ್ತಿ, ನಾನು ಪಂಚಿ ಕಜ್ಜಿ ಕಲಿಸ್ತಿ ಅವಲಕ್ಕಿ ಕಲಿಸ್ತಿ ಅಂದೇಳಿ ಎಲ್ಲ ದೇವ್ರಿಗೆ ಕಾಯಿ ಹೊಡೆದ ಮೇಲೆ ಅಲ್ಲಿ ಕೈ ಮುಗಿದ್ರೆ ಮತ್ತೆ ಉಂಡ್ಕೊಂಡ್ರೆ ಹೋಗ್ತಾ ಇದ್ರು. ಇನ್ನವರು ದೇವ್ರ ಮನೆಗೆ ಬಪ್ಪದು ಬರುವ ವರ್ಷ ಕೇಗಳಿ ಜಕ್ಕಣಿಗೋ ಕೊಲಿಯೋ ಗುತ್ತಕೋ ಆಗಲಿ ಬಪ್ಪು, ಹಾಗಲ್ಲ ಇದು ನಮ್ಮ ಭಾಷೆ ಹಬ್ಬ, ಹಾಗಲ್ಲ ನಮ್ಮ ಕುಂದಾಪುರ ಕನ್ನಡ ದಿನಾಚರಣೆಯವರು. ದಿವಸ ಮಾತಾಡ್ತು ದಿವಸ ಮಾತಾಡ್ತು, ಯಾಕಂದರೆ ಇದು ಕೆ ಎಸ್ ನಿಸಾರಾಮ್ ಅಂತ ಹೇಳ್ದಂಗೆ ಇದು ನಮ್ಮ ಭಾಷೆಯ ನಿತ್ಯೋತ್ಸವ ಆಗಿಬಿಡ್ತೀವಿ. ಸುಮ್ಮನೆ ನಾವು ಒಂದು ದಿವಸ ಮಾತಾಡ್ತೇವೆ ಎರಡು ದಿವಸ ಮಾತಾಡ್ತೇವೆ ಅಂತ ಹೇಳಿ. ಮತ್ತು ಇದರಲ್ಲಿ ಏನು ಕೇಳ್ರೆ ಈ ಭಾಷೆಯ ಸೊಗಡೆ ಅಂತಕೆಂಡ್ರೆ ಇದು ಕೆಲವು ನಮ್ಮ ಜೀವನದ ಅರ್ಥವನ್ನೇ ಹೇಳುತ್ತೇವೆ. ತುಂಬ ಭಾಷೆಗಳು ನಾನಾಗ ಕನ್ನಡಾಡಿ ವಾದಿರಾಜ್ ಭಟ್ರು ಅವ್ರು ಹೇಳಿದಂಥ ತುಂಬ ಇರುತ್ತದೆ, ಯಾಕಂದರೆ ಆ ಕೆಲವೊಂದು ವಿಚಾರನ ಕನ್ನಡಾಡಿ ವಾದಿರಾಜ್ ಭಟ್ರಲ್ಲೇ ಕೇಳಕ್ಕೆ ನಾವು ಅವ್ರು ಹೇಳುವಂಥ ವಿಚಾರ ಅದೇನೇ ಇರಲಿ ಆ ಭಾಷೆ ಪಾಂಡಿತ್ಯವನ್ನು ನಾವು ಅವ್ರ ಹತ್ರ ಕೇಳಿ ತಿಳ್ಕೊಂಬ. ಆದರೆ ನಮ್ಮಲ್ಲಿ ಕೆಲವೊಂದು ರೀತಿ ರಿವಾಜುಗಳಿರ್ತವೆ ಅದು ಏನ್ಕೊಂಡ್ರೆ ನಮ್ಮ ಜನರ ಜೀವನವನ್ನು ಹಾಸು ಹೊಕ್ಕಾಯಿ ಒಂದಕ್ಕೊಂದು ಅಂಟ್ಕೊಂಡು ಬಂದದ್ದು. ಈ ಚರ್ಮ ಹೆಂಗೆ ಅಂಟ್ಕೊಂಡಿತ್ತು ಕಣಿ, ಹಾಗೆ ಬದುಕು ಹಾಗೆ ಭಾಷೆಯು ಹಾಗೆ ಇವರು ನಾವು ಮಾತಾಡುವಂಥ ಕೆಲವಿದು. ಈಗ ಒಂದು ಭಾಷೆ ಯಾವ್ಕೆಂಡ್ರೆ ಹೆಗಲು ಮತ್ತು ಬಗಲು ಇದ್ರ ವ್ಯತ್ಯಾಸ ಅಂತ, ಹೆಗಲಂದ್ರೂ ಇದೆ ಬಗಲಂದ್ರೂ ಇದೆ, ಹಾಗಾದ್ರೆ ಮತ್ತೆ ಬಗಲಂದ್ರೆ ಅಂತ ಹೆಗಲಂದ್ರೆ ಅಂತ ಅದನ್ನು ನಾವು ಕಾಮಿಡಿ ಕಾರ್ಯಕ್ರಮದಂಗೆಲ್ಲ ಬೇರೆ ಬೇರೆ ಬದಿಂಗ ಅದನ್ನು ಬೇರೆ ಬೇರೆ ತಿಳ್ಕೊಂಡಿದ್ದ. ಆದರೆ ಈ ಹಕಾರ ಕೆಲವು ಬದಿಂಗೆ ಬಕಾರ ವನ ಒಂದೇಳಿದ್ದು ಬನ, ಹಾಗೆ ಹೊಕಾರ ಒಕಾರ ಆಗ್ತದೆ ಒಕಾರ ಬಕಾರ ಅಂತ, ಹಾಗೆ ಹೆಗಲನ್ನು ಕೆಲವರು ಬಗಲಂಕು ಸಾಕು, ಬಗಲನ್ನು ಕೆಲವರು ಹೆಗಲಂಕು ಸಾಕು. ಆದರೆ ಈ ಕೈಯ ಅಡಿಯ ಭಾಗವನ್ನು ಕೆಲವರು ಬಗಲ್ ಅಂತ ಹೇಳ್ತಾರೆ, ಈ ಕೈಯ ಮೇಲಿನ ಭಾಗ ಭುಜಕ್ಕೆ ಕೆಲವರು ಹೆಗಲ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ಸಣ್ಣ ಸಣ್ಣ ಭಾಷೆಯಲ್ಲೂ ಕೂಡ ನಮ್ಮದು ಬದಲಾವಣೆ ಆಗ್ತೇ ಇರುತ್ತೆ. ಹಾಗೆ ಈ ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ಈಗ ನಮ್ದಂತೆ ಕೆಲವರದೆಲ್ಲ ಇದೀಗ ನಾವು ಆಯ್ ಹೋಯ್ತು ಮರ ಏನು ಮಾಡೋದು ಅಲ್ಲ, ಈಗ ಇಷ್ಟಕ್ಕೆ ಇದು ಮುಗುದಿಲ್ಲ, ಅವರು ಜಗತ್ತು ನಡೀತಾ ಇರುತ್ತೆ ಇದು ನಿರಂತರ. ಅದಕ್ಕೆ ಮುಂದಿನ ಪೀಳಿಗೆ ಮಕ್ಕಳಾದರೂ ಈ ಭಾಷೆಯನ್ನು ಕಲಿ. ಕೆಲವರಿಗೆಲ್ಲ ಮನೆಗೆ ಹೋಗಿ ಮಾತಾಡ್ಸೋ ಕೂಡಲೇ ಆ್ಯಕ್ಚುಲಿ ಅವ್ರು ಮಾತಾಡೋದು ಕಂಡ್ರೆ ದೇವರನ್ನ ಕರ್ಲೆಲ್ಲ ತಿಪ್ಪಿ ಮುಚ್ಚಿ ಹೊಟ್ಟೆ ಎಲ್ಲ ನಮಗೆ ಒಂದು ಮನೆ ಮಾತಿ ಬಂದಂಗ ಅವ್ರು ಮಾತಾಡೋದು. ಆ್ಯಕ್ಚುಲಿ ನಾವು ಹುಟ್ಟಿದ್ದು ಕುಂದಾಪುರದಲ್ಲೇ, ನಿಜವಾಗಿ ನಾನು ಹೇಳ್ತೇನೆ ನೋಡಿ, ನಾವು ಹುಟ್ಟಿದ್ದು ಕುಂದಾಪುರದಲ್ಲೇ. ಮತ್ತು ನಮಗೆ ಕುಂದಾಪುರ ಅಂದರೆ ತುಂಬ ಪ್ರೀತಿ. ನನ್ನ ಮಗನಿಗೆ ಕುಂದಾಪುರ ಭಾಷೆ ಬರೋದಿಲ್ಲ, ಮತ್ತಿವ್ರು ಎಂತ ಮಾತಾಡೋದು, ಮತ್ತಿವ್ರು ಎಂತ ಹೇಳೋದು, ಹಾಂಗೆ ಮಾಡೋಕ್ಕಾಗ ಹೆಮ್ಮೆಯಿಂದ ಹೇಳ್ಕೊಂಡು ನಂದು ಊರು ಕುಂದಾಪುರ ಮರ್ರೆ. ನಾನು ಊರು ಬಿಟ್ಟು 50 ವರ್ಷ ಆಯ್ತು, ನಾನು ಮದುವೆ ಬಂದ್ರ ಮೇಲೆ ಕೆಲಸ ಕಾರ್ಯ ಪೂರ ಇಲ್ಲೇ, ನನ್ನ ಮಕ್ಕಳು ಹುಟ್ಟಿದ್ದು ಇಲ್ಲೇ, ಇಲ್ಲೇ ಶಾಲೆಗೆ ಬರ್ತದೆ. ಬೇಕಾದ್ರೆ ಇಲ್ಲೇ ಇರಿ, ನಿಮ್ಮ ಜಗತ್ತೇ ನಿಮ್ಮ ಯಾವ ಮೂಲೆಯಂಗೆ ಇರಿ, 7ನೇ ಖಂಡ ಅಂಟಾರ್ಟಿಕದಂಗೆ ಕೆಳಗೆ ಇರಿ, ದಕ್ಷಿಣ ಧ್ರುವದಂಗೆ. ಮಕ್ಕಳಿಗೆ ಮಾತ್ರ ನಿಮ್ಮ ನಿಮ್ಮ ಮಾತೃಭಾಷೆ ಕಲೋದನ್ನು ಮರೆಸಬೇಡಿ, ಯಾಕಂದರೆ ಈ ಭಾಷೆಯ ಉಳಿದು ಮಾತಾಡದೆ ಮಾತಾಡದೆ ಹೋದರೆ ಒಂದು ಸಂಸ್ಕೃತಿಯ ಪತನ ಆಗ್ತದೆ. ಆ ಸಂಸ್ಕೃತಿಯ ಪತನ ಅಂದರೆ ಮುಂದೆ ಇಂಥ ಒಂದು ಭಾಷೆ ಇತ್ತಂದು ಹೇಳೋಕೆ, ಈಗ ನಾವು ಕೇಸ್ ಆಡಿಸಿ ಬಸ್ಸನ್ನು ಗಂಡ ಬೇರೊಂಡಾಗಲೇ ಪಕ್ಷಿ ತೇಳಿ ಬದಿ ಮ್ಯಾಳಿ ಅದು ಎರಡು ಬದಿ ಗುಂಕಿ ಹಿಂಗೆ ಅದನ್ನು ಮಕ್ಕಳಿಗೆ ನಾವು ಚಿತ್ರದಂಗೆ ತೋರಿಸ್ಬಿಟ್ರೆ ಮತ್ತೆಲ್ಲೂ ತೋರ್ಸೋಕೆ ಆಗ್ತಿಲ್ಲ ಅದನ್ನು. ಹಾಗೆ ಶರಭ ಅಂದರೆ ಒಂದು ಇದ್ದಿದ್ದಿತ್ತು ಅವನು ಪ್ರಾಣಿ, ಅದನ್ನು ಈಗ ತೋರ್ಸೋಕೆ ಆಗ್ತಾರೆ. ಕೆಲವರು ದುಡ್ಡು ಅಂತ ಹೇಳ್ತಾರಪ್ಪ ಆ ಪ್ರಾಣಿಗೆ, ಈಗ ದುಡ್ಡು ಇಲ್ಲ ದುಗ್ಗಾಣಿ ಇಲ್ಲ, ದುಡ್ಡು ಅಂದರೆ ಈಗ ನೋಟೇ ಸೈ ಕಿಸಿಂಗ್ ಬ್ಯಾಂಕಿಂಗ್ ಹೆಚ್ಚು ದುಡ್ಡೇ ಸೈ ಎ ಟಿ ಎಮ್ ತೆಗೆದು ದುಡ್ಡೇ ಸೈ, ದುಡ್ಡು ಅಂತೇಳಿ ಒಂದು ಪ್ರಾಣಿ ಇದ್ದಿತ್ತು ಅವರು. ಹೀಗೆ ಬೇರೆ ಬೇರೆ ಪ್ರಾಣಿ ಎಲ್ಲ ಇದ್ದವು, ಎಲ್ಲಿತ್ತು ಅವನ್ನೆಲ್ಲ ಈಗ ಚಿತ್ರದೊಂದು ತೋರಿಸೋದು ಪಿಕ್ಚರನ್ನು ಕಾಮ್ದಾಯ್ತು. ಹಾಗೆ ಮುಂದಿನೊಂದು 50 ವರ್ಷ ಹೊರೆ ನಾವು ಇಂಥ ಹಬ್ಬಗಳನ್ನು ಆಚರಿಸಿ ನಮ್ಮ ಭಾಷೆಯ ಪ್ರಾಮುಖ್ಯತೆಯನ್ನು ಹೇಳದೇ ಇದ್ದರೆ ಬಹುಶಃ ನಾವು ಮಕ್ಕಳಿಗೆ ಇಂಥದ್ದೊಂದು ಭಾಷೆ ಇದ್ದಿತ್ತಂಬ್ರ ಮಕ್ಕಳೇ, ಹಿಂಗೆ ಒಬ್ರು ಮಾತಾಡ್ತಿದ್ದೀರಂಬ್ರ ಮಕ್ಕಳೇ ಅಂದೇಳಿ
ದೊಡ್ಡ ಇತಿಹಾಸವೇ ಸೃಷ್ಟಿಯಾಗ್ತೇನೋ. ಕಡಿಕಿಲ್ಲೆಲ್ಲ ಕುಂದಾಪ್ರಭದಿಂಗೆಲ್ಲ ಹೊಂಡ ತೋಡಿ ಆಗದ ಉತ್ಖನನ ಮಾಡಿ ಕಾಣಿ ಕುಂದಾಪುರದ ಒಂದು ಪೇಪರ್ ಸಿಕ್ಕಿತ್ತು, ಇಂಥದ್ದೊಂದು ಭಾಷೆ ಇದ್ದಿತ್ತು ಅಂದೇಳಿ ಈಗ ಹರಪ್ಪ ಮಹೇಂಜೋದಾರೋ ಹ್ಯಾಂಗೆ ಹುಡ್ಕತ್ರ ಕಾಣಿ, ಮಥುರಾ ದ್ವಾರಕಿಂಗೆಲ್ಲ ಹ್ಯಾಂಗೆ ಹುಡ್ಕತ್ರ ಕಾಣಿ, ನಮ್ಮ ಬಾರ್ಕೂರ ಮುಶಿಕೇರಿಂಗೆ ಕಲ್ಚಪ್ರದಂಗೆ ಹ್ಯಾಂಗೆ ಹುಡ್ಕತ್ರ ಕಾಣಿ, ಬಸರೂರಂಗ ಶಾಸನ ಹ್ಯಾಂಗೆ ಹುಡ್ಕತ್ರ ಕಾಣಿ, ಓಗಿಲ್ಲ ಮೂಡುಬೆಳ್ಳೆ ತಾಮ್ರ ಶಾಸನ ಹ್ಯಾಂಗೆ ಹುಡ್ಕತ್ರ ಕಾಣಿ, ಹಾಗೆ ಕುಂದಾಪುರದ ಭಾಷೆ ಇದ್ದಿತ್ತು ಅಮ್ರ ಮಾರ ಅಂದೇಳಿ ನಾಲ್ಕು ಜನ ಕರ್ಕೊಂಡು ಬಂದು ಇತಿಹಾಸ ಚರ್ಚರನ್ನು ತಗೊಬಂದು ಇಲ್ಲೆಲ್ಲ ಆಗದು ಇಲ್ಲೆಲ್ಲ ಬರ್ದಿರ ಪೇಪರ್ ಇತ್ತ ಮತ್ತೊಂದು ಇತ್ತ ಅದಿತ್ತ ಕಾಣ ಅಂತ ಬದುಕು ನಾವು ಮಾಡ್ಕೊಂಬ ಬೇಡ. ಎಲ್ಲರೊಟ್ಟಿಗೆ ನಾವು ಮಾತಾಡ್ತೋ ಹಪ್ಪ ಹೊಯ್ಕ ಬರ್ಕ ತಿನ್ಕ ಉಣಕ ಪಣಕ ಮತ್ತೆ ಎಲ್ಲವೂ ಕೂಡ ನಮ್ದು ಒಂದು ಭಾಷೆ ಮುಗಿದು ಭಾಳ ಬೇಗ ಮುಗು ಭಾಷೆ ಯಾವ್ದು ಕೇಳಿದ್ರೆ ಅದು ಕುಂದಾಪುರ ಕನ್ನಡ. ನೀವು ಒಂದು ಗಂಟೆ ಮಾತಾಡೋದನ್ನ ಅರ್ಧ ಗಂಟೆ ಮಾತಾಡ್ಬೇಕು. ಈ ಐದು ಮಾರ್ಕಿಗೆ ಐದು ಮಾರ್ಕಿಗೆಲ್ಲ ಪ್ರಶ್ನೆ ಕೊಡ್ತಾ ಕಾಣಿ ಒಂದು ಪುಟಕ್ಕೆ ಮೀರದಂತೆ ಬರೀರಿ. ನಮ್ದು ಅದಲ್ಲ, ನಮ್ಮದು ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆಯ ಪ್ರಶ್ನೆ ಇಂಥದ್ದು ಇಂಥದ್ದಷ್ಟೇ. ದೇವರಿಗೆ ಯಾವ ಹೂ ಪ್ರಿಯ? ದಾಸನಿಗೆ ಪ್ರಿಯ ಬರೆದು ಬಿಡಿ ಅಂತ ದಾಸನು ಅದನ್ನ ದಾಸವಾಳ ಹೂಗಂದೇಳಿ ಎಲ್ಲ ಬಿಡಿಸಿ ಬಿಡಿಸಿ ಹೆಸರು ಬಿಡಿಸಿದಳು ದಾಸನು ಬಾಡಿ ಗೊಜ್ಜ ದಾಸನು ಚಂದ ಒಬ್ಳಿ ಹೂ ಚಂದ ವೈಟ್ ಹೂ ಚಂದ ಮಾತಾಡಿ ಅಲ್ಲಿ ಮಾತಾಡೋತಿನ. ಮೊನ್ನೆ ಒಬ್ಬ ಪರೂರಿಂದ ಬಂದ, ಅವ್ರ ಯಾವ ಬದಿಯರನ್ನ ಹೇಳೋದಿಲ್ಲ, ಅವ್ರು ಬಂದ್ಕೊಂಡು ಹಿಂಗೆ ಮಾತಾಡೋತಿನ. ಅವ್ರ ಅಮ್ಮ ಇಲ್ಲ ನಮ್ಮ ಮನೆಗೆ ಮಾತಾಡ್ತಾ ಮಾತಾಡ್ತಾ ಹಿಂಗೆ ಮಾತಾಡ್ತಾಳೆ ಮೇಲ್ ಹಾಲ್ ಮನೆಯೆಲ್ಲ ಕಾಣ್ತಾ ಬರ್ತೀನಿ ಮೇಲ್ ಅವ್ ಬಂದ್ಕೊಂಡು ಕೇಂಪ ಮಮ್ಮಿಯಲ್ಲಿ ಮಮ್ಮಿ ಈಜಿಪ್ಟ್ ಈಜಿಪ್ಟನ್ ಪಿರಮಿಡ್ ಹೆಣ ಬೆಚ್ಚಿರು ಹೋಯ್ ಕಾಣಲ್ಲ ಅಂದಿ ಮಮ್ಮಿ ಈಜಿಪ್ಟ್ ಮಮ್ಮಿ ಅಂದ ಇಲ್ಲೆಲ್ಲ ಊರ ಮನೆಗೆ ಬಂದ್ಕೊಂಡು ಶಾಲೆ ಹೇಳಿ ಅದು ಹೇಳಿಕೊಡ್ಕೊಂಡು ಇಂಗ್ಲೀಷ್ ಆಂಗ್ಲ ಭಾಷೆ ಕಲುಕೆ ಮಮ್ಮಿ ಡ್ಯಾಡಿಯೋ ಹಸಿ ಮಣ್ಣಿನ ಗ್ವಾಡಿಯೋ ಅದೆಲ್ಲ ಮಾತಾಡ್ಲಿ ಬೇಡ ಅಂತ ಹೇಳೋದಿಲ್ಲ. ಇಂಗ್ಲೀಷು ಬೇಕು ಹಿಂದಿಯೂ ಬೇಕು ನಾವು ಹಾಯು ಇದ್ದೂರ ಎಲ್ಲ ಭಾಷೆ ಬೇಕು, ಆದರೆ ಕಲುಕೆ ಎಲ್ಲ ಭಾಷೆ ಬೇಕು, ಬೆಳಕು ನಮ್ಮ ಭಾಷೆ ಬೇಕು. ಅದಕ್ಕೆ ಇಂಗ್ಲೀಷಿನ ಶಬ್ದ ಎಷ್ಟೆಷ್ಟೋ ಇದ್ದು ಅದನ್ನು ತಕೊಂಡು ಬಂದು ಇಲ್ಲಿ ತುಂಬಿಕೊಂಡು ಮಾತಾಡೋದಲ್ಲ, ಊರ ಮನೆ ಬಂದಲ್ಲಿ ಹೊಟ್ಟೆ ತುಂಬ ಮಾತಾಡಿ ಬೇಕು. ನೀವು ಯಾವ ಮೂಲ ಹೆಂಗೀರಿ ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸಿವ್ರಿ? ಇವತ್ತು ನಾವು ಇದನ್ನು ಲೈವ್ ಕಾರ್ಯಕ್ರಮದಿಗೆ ಅಲ್ಲಿ ಕಾಮಂತದ್ದು ಇಲ್ಲಿ ಕಾಮಂತದ್ದು ಆತ, ಯಾಕಂದರೆ ಇದೆಲ್ಲ ಪರಿಸ್ಥಿತಿ ಹಿಂಗೆ ಇಟ್ಕೋಯ್. ಬರುವ ವರ್ಷ ನೀವು ಎಲ್ಲೇ ಇದ್ದರೂ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಿಮ್ಮ ಮಕ್ಕಳಿಗೆ ಕುಂದಾಪುರ ಕನ್ನಡದ ಒಂದೊಂದು ಒಂದೊಂದು ಕಾಂಪಿಟೀಷನ್ ಇಡಿ, ಒಂದು ಮೊದಲನೇ ಒಂದಿಡಿ. ಮೊನ್ನೆ ಯಾರೋ ಕೆನಡದ್ದು ಫ್ರಾನ್ಸಿದ ಯಾವುದೋ ಒಂದು ಒಂದು ಮೇಡಮ್ ಒಂದು ಹೆಂಗ್ಸ ಮೊದಲು ನೇಯ್ತ ನೇಯ್ತ ಒಂದೆರಡು ಹೆಲ್ಸಿಂಗಾಯಿ ಗುಂಜಿತ್ತಪ್ಪ ಕಡಿಕೊಲ್ಲನು ಹಳಿ ಮನಿ ಕೊಂಡಿ ಒಂದೆರಡು ಹುಲ್ಲು ಜಬ್ಬಲು ರಾಶಿ ಆ ಹೆಂಗ್ಸ ಹಾಳಿ ಹಾಕೊಂಡು ಮಾತಾಡುತ್ತೆ ಮಾರ್ರೆ ದೇವರಡೆ ನಮ್ಮ ಬದಿಯರನ್ನ ಸುಳಿದು ಹಾಕ ಕೆಲವ್ರನ್ನ. ಅಯ್ಯಯ್ಯೋ ನಂಬದಿಂಗ್ ಕೆಲವರೆಲ್ಲ ಮಾತಾಡೋದು ಕಂಡ್ರೆ ಅವ್ರು ಇಲ್ಲೇ ಹೊಟ್ಟಲ್ಲೇ ಆಮೇಲೆ ಅಂತರದಂಗೆ ಎಲ್ಲ ತ್ರಿಶಂಕು ಸ್ವರ್ಗ ಅಂತ ಕಾಣಿ ಇತ್ತೆಲ್ಲ ಭೂಲೋಕೂ ಅಲ್ಲ ಮೇಲತ್ತ ದೇವಲೋಕೂ ಅಲ್ಲ ಮಧ್ಯೆಲ್ಲ ಹುಟ್ಟಿರಕ್ಕಂತ ಮಗ ಆ ಭಾಷೆ ಅಲ್ಲ ಈ ಭಾಷೆ ಅಲ್ಲ ಅರ್ಧಂಬರ್ಧ ಮಾತಾಡು. ಆದ್ರೆ ಆ ಹೆಂಗ್ಸಿಗೆ ಯಾರು ಹೇಳಿಕೊಟ್ಟಿರ್ತಕ್ಕಂಥದ್ದು ಬರೆದು ಕೊಟ್ಟಿಬ್ರು ಬಿಡಿ ಏನೇ ಆಗಲಿ ಆ ಕೆನಡದರೆ ಆ ಭಾಷೆ ಮಾತಾಡ್ಕರೆ ಇದು ಎಷ್ಟು ಲೈಕಿನ ಭಾಷೆ ಇತ್ಕೋ ಸಾಕು. ಒಂದು ಚೂರು ಯಾರು ಒಂದುಗಳಿಗೆ ಕೂಕೊಂಡು ಆಲೋಚನೆ ಮಾಡಿರಿ ನಮ್ಮ ಭಾಷೆ ಬಗ್ಗೆ. ಇದನ್ನು ಅಂದರೆ ನಾವು ನಮ್ಮ ಭಾಷೆ ನಮ್ಮ ಭಾಷೆ ನಮ್ಮ ಭಾಷೆ ಅಂತ ಹೇಳ್ಕೊಂಡು ಇದನ್ನು ಒತ್ತಿ ಒತ್ತಿ ಹೇಳಿ ನಮ್ಮದನ್ನೇ ಒಂದು ಸಪ್ರೇಟ್ ಭಾಷೆ ಮಾಡಿ ಕೂರಿಸೋದಲ್ಲ ಇವರೇ. ಇದು ನಮ್ಮ ಯಾವುದು ಮಂಗಳೂರು ಉಡುಪಿ ಕುಂದಾಪುರ ಆಚೆಗೆ ಭಟ್ಕಳ ಬೈಂದೂರು ಹೊನ್ನವರ ಇದೆಲ್ಲ ಒಂದು ಶೈಲಿ ಇದ್ದಂತೆ. ಇದು ಒಂದು ಶೈಲಿಯಷ್ಟೇ ಬಿಟ್ಟರೆ ಕುಂದಾಪುರ ಕನ್ನಡ ಅಂದರೆ ಇದಕ್ಕೊಂದು ಲಿಪಿ ಇಲ್ಲ. ಈಗ ತಮಿಳಿಗೊಂದು ಲಿಪಿ, ತೆಲುಗಿಗೊಂದು ಲಿಪಿ, ಮಲಯಾಳಿಗೊಂದು ಲಿಪಿ, ಹಿಂದಿಗೊಂದು ದೇವನಾಗರಿ ಲಿಪಿ, ಓರ್ ಚೀನದವರಿಗೊಂದು ಕರೋಷ್ಠಿ ಲಿಪಿ, ಈ ಮೇಲಿನ ಕೆಳಗೆ ಬರೋದು ಈಚಿಂದ ಈಚಿ ಬರೋದು ಈಚಿಂದ ಈಚಿ ಬರೋದು ಎಲ್ಲ ಲಿಪಿಗಳಿದ್ದವಲ್ಲ ನಮ್ಮದು ಹಾಂಗೆ ಲಿಪಿ ಒಂದು ಬೇರೆ ಇಲ್ಲ. ನಮ್ಮ ಲಿಪಿ ಈ ಕನ್ನಡವೇ, ನಾವು ಅದನ್ನೇ ಮಾತಾಡೋದು ಅದನ್ನೇ ಬರೋದು. ಆದರೆ ಶೈಲಿ ಬೇರೆ ನಮ್ಮ ಪಲ್ವಾರ ಏನ್ರಿ ಆರಾಮದಿರಿ ಅವ್ರ ಕೇಂದ್ರ ಅಂದ್ರೆ ಅದು ಒಂದು ಶೈಲಿ. ಹೇಗೆ ಆರಾಮಿದ್ದೀರ್ಯಾ ಚೆನ್ನಾಗಿದ್ದೀರಾ ಕೆಲವು ಕೇಂದ್ರ ಹ್ಯಾಂಗೆ ಹುಷಾರಿದ್ದೀರ್ಯಾ ನಾವು ಪಟಕ ಅವರಲ್ಲಿ ಹುಷಾರಿದ್ದಮ್ದ್ರೊಳಗೆ ನಮ್ದಿಲ್ಲಿ ಎಲ್ಲ ಮುಗಿದಾಗಿರುತ್ತೆ ವ್ಯವಹಾರ ಮುಗಿದು ಉಂಡು ಬಾಯಿ ತೊಳಿತು ನಾವು. ಯಾಕಂದರೆ ನಾವು ಮಾತಾಡೋದು ಒಂಚೂರು ಬೇಗ ಅಷ್ಟೇ ಬೇಕು ಅಂದರೆ ಇಲ್ಲಿ ಮಾತಾಡೋದು ಬೇಗ ಅಂದ್ರೆ ಕೂಡಲೇ ಕೆಲವರಿಗೆ ಎಂತ ತಗೋಯ್ತಾ ಇವ ಹೆಡ್ನೇನು ಅಂದ್ರೆ ಕೆಲವರು ನಾವು ಆಗಲಿಕ್ಕೆಲ್ಲ ಇದು ಮಾತಾಡ್ರೆ ಸರಿ ನಮ್ಮ ಸೊಡ್ ಸೊಡ್ಡಿ ಸೊಡ್ ಸೊಡ್ಡಿ ಕಾಮ್ತು ಅಂದರೆ ಪ್ಯಾಟಿ ಹಳ್ಳಿ ಹುಡುಗ ಪ್ಯಾಟಿ ಬಂದ ಕಾರ್ಯಕ್ರಮ ಆಗಲಿ ಕೆಲವ್ರನ್ನೆಲ್ಲ ಹಳ್ಳಿಯಿಂದ ಕಾಡಿಂದೆಲ್ಲ ಹಿಡ್ಕೊ ಬಂದವರಿಗೆಲ್ಲ ಬೇರೆ ಬೇರೆ ನಮ್ಮನೆ ಹೊಂಗಿ ಚಡ್ಡಿಯೆಲ್ಲ ಹಾಕಿ ಕೂರಿಸ್ಕೊಳ್ಳೆ ನಾವು ಟಿ ವಿ ಹಿಂಗೆ ಕಾಣ್ತಿರಲಿಲ್ಲ ಇದೇನು ಸರ್ಕಸ್ ಇನ್ ಮಂಗ ಬಂತಂದೇಳಿ ಹಾಗೆ ಕೆಲವು ಸರಿ ಕೆಲವರಿಗೆ ನಾವು ಮಾತಾಡೋಕು ಒಂದು ಮನೆ ಆಗಲಿಕ್ಕೆ ನಾವು ಮಾತಾಡೋ ಕೆಲವರು ಮಾಡೋದು ಹಾಗೆ ಅದಕ್ಕೆ ತಕ್ಕಂತೆ ನಮ್ಮವರು ಯಾರು ಮಾತಾಡ್ತಾರೆ ಮಾತಾಡದೆ 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 ಕೆಲವು ಭಾಷೆ ಎಲ್ಲರಿಗೂ ಹೋಯ್ತು ಕೇಂದ್ರ ಕೂಡಲೇ ಒಂದು ಗಂಡಿನ ಹಬ್ಬಿ ಪ್ಯಾಟಿ ಕಳಿಸ್ತಾಳಂದ್ರೆ ಆ ಗಂಡು ಎಲ್ಲ ಪ್ಯಾಟಿ ಶಾಲೆಗೆ ಹಾಕಿ ಅಂಗಡಿಗೆ ಹೋಗಿ ಗಡ ಇದು ಎಂತಂದ್ರೆ ಚೌಂತಿಕಾಯಿ ತಕಬಾ ಅಂದರೆ ಈ ಗಡಿ ಚೌಂತಿಕಾಯಿ ಅಂದರೆ ಎಂತ ಗೊತ್ತಿಲ್ಲ ಕಡೆ ಚಿತ್ರ ತೋರಿಸ್ದಾಳ ಅದಕ್ಕೆ ಎಂಥದ್ದು ಇಂಗ್ಲೀಷಿಗೆ ಅಂತ ಕೊಕ್ಯುಂಬರ ಅಂದ್ರೆ ಎಂತ ಅಂಬ್ರಪ್ಪ ಇಂಗ್ಲೀಷಿಗೆ ಹಾಂ ಕೊಕ್ಯುಂಬರ ಈ ಗಂಡಿ ಗೊತ್ತಾಯ್ತು ಓ ಸೌತೆಕಾಯಿ ಅಂತ ಅಂಗಡಿ ಹೋಯ್ ಆ ಗಂಡ ಅವ್ರು ಮಾತ್ರ ತೀರಾ ಕುಂದಾಪುರ ಅಂದ್ರೆ ತೀರಾ ಕುಂದಾಪುರ ಕನ್ನಡ ಹಾಯ್ ಇವ್ ಆ ಗಂಡ ಅಂಗಡಿಗೆ ಹೇಳ ಅಂಕಲ್ ಸೌತೆಕಾಯಿ ಕೊಡಿ ಅಂತ ಕಾಣಿ
ಸೌತಿಕಾಯಿ ಹೇಳುಕುವಾಗ ಸೌತಿ ಅಂದರೆ ಎರಡನೇ ಹೆಣ್ತಿಯಲ್ಲೂ ಸೌತಿ ಅಂತ ಹೇಳ್ತಾರೆ. ಹಾಗೆ ಹೇಳುಕಾಗ ಕೆಲವು ಸರಿ ಆ ಕನ್ನಡ ಈ ಕನ್ನಡ ಶೈಲಿಯೆಲ್ಲ ಒಟ್ಟಾರೆ ಎಂಥದ್ದೆಲ್ಲ ಆ ಗಂಡು ಹೇಳ್ತಂದ್ರೆ ಅಂಕಲ್ ಸೌತೆಕಾಯಿ ಕೊಡಿ ಅಂದ್ರೆ ಅವ್ರು ಕುಂದಾಪುರದ ಚೌಂತಿಕಾಯಿ ಹಾಕೇನ್ರ ಈ ಗಂಡಿಗೆ ಅವರೆಂತೋ ಹಿಲಲ್ ಹಿಡ್ದಂಗ ದೇವರಣೆ ಗಂಡು ಗೋಳು ಗುಡ್ಕೊಂಡು ಮರ್ಕೊಂಡು ಎರಡೂ ಕಂಡ ನೀರು ಸೋರಿಸ್ತಾ ಏನ್ಕೆ ಹೆಂಕಂಡು ಏನ್ಕೆ ಹೆಂಕಂಡು ಏನ್ಕೆ ಹೆಂಕಂಡು ಬಂತ ಅಬ್ಬಿ ಅಂತ ಹಾಕೇನ್ರ ಅವ್ರ ಅಂಗಡಿಯಲ್ಲಿ ಸೌತೆಕಾಯಿ ಇಲ್ಲಂತೆ ಚೌಂತಿಕಾಯಿ ಅಂತ ಬ್ಯಾಗ್ ದೌಡಿ ಮೇಲೆ ಕೊಡ್ಕೊಬೇಡ ಗಂಡಿ ಗಂಡಿಗೆಲ್ಲ ಅಬ್ಬಿ ಹೇಳ್ಕೊಬೋದ ಚೌಂತಿಕಾಯಿ ಅಂದ್ರೆ ಅಂತ ಸೌತಿಕಾಯಿ ಅಂದ್ರೆ ಅಂತೆ ಸಕಾರ ಹೋಯ್ ಚಕಾರ ಅದನ್ನ ಚೌಂತಿಕಾಯಿ ಮಾಡೋದು ಬಿಟ್ರೆ ಚೌಂತಿಕಾಯಿಯು ಅಳಗೆಂಗೆ ಬೇವುದು ಸೌತಿಕಾಯಿ ಅಂದ್ರೂ ಅದು ಅಳಗೆಂಗೆ ಬೇವುದು ಏನು ಕೊಪ್ಪರ್ ಹಿಂಗೆಲ್ಲ ಕಡ್ದು ಹಾಕೋದಿಲ್ಲ ಅದನ್ನು ಚೌಂತಿಕಾಯಿ. ಹಾಗೆ ಸಣ್ಣ 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 ಇದೆಲ್ಲ ನಮ್ಮ ಎದುರು ನಡೆದಿವ್ರೆ ಎಷ್ಟು ಕೆಲವರು ಈ ಮದಿಯಾಗಿ ಬಂದಲ್ಲೇ ಹೊಸ್ತು ಗಂಡು ಮನೆಗೆ ಬಂದ್ರು ಕೂಡ ಕೆಲವರು ಕೆಲವು ಭಾಷೆಯೇ ಮಾತಾಡ್ತಾರೆ. ಹ್ಞೂ ಅವ್ರು ಬೇಕಾದ್ರೆ ಎಲ್ಲಿಂದೇ ಕರ್ಕೊಂಬಂದು ಅವ್ರಿಗೆ ನಾಚಿಕೆ ಹಾಕೋದು ಎಂಥದ್ದು ಗೊತ್ತಿಲ್ಲ. ಅದಕ್ಕೆ ನೀವು ಎಲ್ಲೇ ಹೋಯ್ನಿ ಯಾವ ಸಭೆಗೆ ಹೋಯ್ನಿ ಯಾವ ಸಮಾರಂಭಕ್ಕೆ ಹೋಯ್ನಿ ಈಗ ನಾವು ಮಾತಾಡುತ್ತೇನೆ ನಮ್ಮ ಕಲಾಕ್ಷೇತ್ರದವರು ನಾವು ಕಾರ್ಯಕ್ರಮ ಶುರು ಮಾಡೋ ಮುಂಚೆ ನಾವು ಹೀಗೆ ಕೂತ್ಕೊಂಡು ಮಾತಾಡುತ್ತೇನೆ ನಮ್ಮ ಕಲಾಕ್ಷೇತ್ರದ ಸದಸ್ಯರೆಲ್ಲ ಹೇಳು ಇನ್ನು ಮುಂದೆ ಕುಂದಾಪುರದಲ್ಲಿ ಯಾವುದೇ ಕಾರ್ಯಕ್ರಮ ಇದೆ ಅತಿಥಿಗಳು ಎಲ್ಲಿಂದೇ ಬರಲಿಬೇಕಾದ್ರೆ ಅಂದರೆ ನಮ್ಮ ಕಾರ್ಯಕ್ರಮ ಮರ್ಯಾದೆ ತಕ್ಕಂತೆ ನಾವು ಬೇರೆ ಬೇರೆ ಕಡೆಯಿಂದ ಅತಿಥಿಗಳನ್ನೆಲ್ಲ ಕರೆಸುತ್ತೆ. ಆದರೆ ಅವರಿಗೆ ಅವ್ರಿಗೆ ಬೇಕಾದಂಥ ಒಂದು ಗ್ರಾಂಥಿಕ ಕನ್ನಡದಲ್ಲೇ ಮಾತಾಡಿ. ಅವ್ರಿಗೆ ಬೇಕಾದಂಥ ಒಂದು ಶುದ್ಧ ಕನ್ನಡ ಅಂತ ಹೇಳುವುದಾ, ಪ್ರಾಂತಿಕ ಕನ್ನಡ ಅಂತ ಹೇಳುವುದಾ, ಶಿಷ್ಟ ಕನ್ನಡ ಅಂತ ಹೇಳುವುದಾ, ಎಂಥ ಬೇಕಾದ್ರೂ ಮಾತಾಡೋದು. ಮತ್ತು ಶುದ್ಧ ಕನ್ನಡ ಅಂತೇಳಿ ಎಲ್ಲೂ ಇರುವುದಿಲ್ಲ, ಯಾರು ಒಯ್ಬೇಡಿ. ಯಾಕಂದರೆ ಶುದ್ಧ ಅಂದರೆ ಉಳಿದ ಕನ್ನಡದಂಗೆ ಎಲ್ಲರೂ ಕಸ ಬಿದ್ದಿರ್ಬೇಕು. ಹಾಗಲ್ಲ, ಗ್ರಾಂಥಿಕ ಕನ್ನಡ ಗ್ರಂಥದಂಗೆ ಬರೋದು, ಪಾಠದಂಗೆ ಬರೋದು, ಪುಸ್ತಕದಂಗೆ ಬರೋದು, ಕಾದ್ಯದಂಗೆ ಬರೋದು. ಹಂಗಪ್ಪ ಈಗೆಲ್ಲ ಮೆಸೇಜ್ ಅಲ್ಲ, ಹಂಗಪ್ಪ ಯಾವ ಕನ್ನಡ ಇಲ್ಲ, ಹಾ ಹೋ ಈ ಅಷ್ಟೇ. ಅದಕ್ಕೆಲ್ಲ ಮತ್ತೆ ಕೆಲವೆಲ್ಲ ಅತಿ ಖುಷಿಯಾರು ಅರ್ಸಿನ ಮುಂಡಿಗಾರ ಕಾಣ ಸೊಡ್ಡಿ ಹಿಂಗೆ ಮಾಡ್ಕೊಳ್ಳಿ ಸರ್, ಅತಿ ಬೇಜಾರಿ ಮೋಟ್ರಂಗೆ ಬಂದರ್ ಕೂಡಲೇ ನೀರು ಹನಿ ಹನಿ ನೀನು ಕಡೆ ಈಗ ಕೇರಿ ಬೀಳತ್ಕೊಂಡು ಸೊಡ್ಡಿ ಹಿಂಗೆ ಮಾಡ್ಕೊಂಡು ಇಡು ಹನಿ ನೀರು ಬಿಡತ್ಕೊಳ್ಳಿ ಸರ್. ಮತ್ತು ಖುಷಿಯಾರ ಬಾಡ್ದಿದ್ದು ಹೂಗಿನ ಚಟ್ಟಿ ತಕ್ಕ ಕಳಿಸ್ರು. ಅದೆಲ್ಲ ಭಾಷೆ ಅಲ್ಲ, ಅದು ಭಾಷೆಯೂ ಅಲ್ಲ ಬದುಕು ಅಲ್ಲ, ಭಾಷೆ ಪತನ ಅದಲ್ಲ. ಈ ವಾಟ್ಸಪ್ ಬಂದ್ರ ಮೇಲೆ ಕೆಲವರು ಮಾತಾಡೋದೇ ಕೈದೆ ಎಂತ ಅಂದ್ಕೊಂಡು ಅವ್ನಿಗೆ ಮಂಡಿ ಬೇರೆ ಉಗ್ರ ಸುತ್ತ ಲಿಂಬೆಣ್ಣೆ ತೆಗೆ ಸುರೀಕ ಆ ಸುಣ್ಣ ತೆಗೆದು ಬೆಚ್ಚಿ ಕಾಲ ಅವ ಎಂತ ಕೊಂಬಿನಿ ಸೌತ ಮಣ್ಣು ತಾಗಿತ್ತ ಅವ್ನ ಕೈ ಎಂತ ಅಂದ್ಕೊಂಡು ಹಂಗಲ್ಲ ಮಾತಾಡ. ಹಾಂ ಅಡ್ಡಿಲ್ಲ ಓಕೆ ನಾ ಬತ್ತಿ ಹಾಗೆಲ್ಲ ಮಾತಾಡಕ್ಕೆ ಬಿಟ್ರೆ ಬರೀ ಹಿಂಗೆ ಹಿಂಗೆ ಹಿಂಗಲ್ಲ ಎಂತ ಅವ್ನಿಗೆ 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 ಹುಷಾರಿಲ್ಲ ಪದ್ರು ಅವೆಂತ ಕೊಂಬಿನಿ ಸಮಿಟ್ಟಿದೆ ಅಲ್ಲ ಕಾಸ ಮುಡಿಬಿಟ್ಟಿ ನನ್ನ ಕಾಮ್ದು ಏನೊಂದು ಕಾಮ್ದಿಲ್ಲ. ಅದಕ್ಕೆ ಯಾವುದೇ ಮಾಡದಿದ್ದು ಆ ಭಾಷೆಯನ್ನು ಆ ಯಾವುದು ನಾವು ಸಿಂಬಲ್ ಅಂತ ಹೇಳ್ತಾರೆ ಸೂಚನೆಗಳ ಮೂಲಕ ಹೇಳೋದಲ್ಲ, ಅದು ಬೇಕಾದ್ರೆ ದೂರ ತನಕ ಅದಕ್ಕೆ ಈಗ ನಾವು ಅರು ಹಂಗೆ ಓ ಎಂಥದ್ದು ಕೂಹು ಎಂಥದ್ದು ಕರೋಳಿಗೆ ಹಂಗೆ ಕರುಕಾತಾರೆ. ಅದಕ್ಕೆ ಈ ಈ ಮೂಡ್ಲೈ ಬದಿಗೆಲ್ಲ ಗುಡ್ಡಿಗೆ ಈ ದರಿಗೆಲ್ಲ ಕರೋಳಿ ಎಬ್ಬೋತಿನ ಈ ಮರಣಿ ಅಂತೇಳಿ ಮಾಡಿ ಕಳಿಸ್ತಾರೆ. ಮರಣಿ ಮರಣಿ ಅಂದರೆ ಏನು ಕೇಳಿದ್ರೆ ಒಂದು ಗಳಿನ ಅಂಡಿ, ಆ ಗಳಿನ ಅಂಡಿ ಗೆಂಟು ಬುಡದಲ್ಲಿ ಕೊಯ್ದು ಒಂದು ಬಾಯಿ ಬಿಟ್ಟು ಒಳಗೆ ಒಂದು ದಡ್ಡ ಮರನ ನಿಂತದ್ದು ಕೊಯ್ಟಿ ಕಣ ಕೊಟ್ಟು ಅದಕ್ಕೆ ಬಳ್ಳಿ ಹಾಕಿ ಕೊರಳನ್ನು ಹತ್ತು ಬಿಡೋದು. ಅವು ಗುಡ್ಡಿ ಮೇಲೆ ಹೋದ್ರೆ ಕೊಟ 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 ಅಂತ ಆ ಕೊಟ ಕೊಟ ಶಬ್ದಕ್ಕೆ ಇಲ್ಲಿ ಗಂಟಿ ಇದ್ದು ಅಂದರೆ ಆ ಕೊಟ ಕೊಟ ಶಬ್ದ ಹೊತ್ತೊಪ್ಪತ್ತಿನ ಹಟ್ಟಿ ಬಾಲಿ ಬರೆದಿದ್ರೆ ನಮ್ಮ ಹುಲಿ ಮುರ್ಕೊಂಡು ಹೋಯ್ತು ಅಂದ ಅರ್ಥ, ಮತ್ತೆ ಹುಡುಕೋಕೆ ಹಾಕೋದು ಬೇಡ ಅಂದ ಅರ್ಥ, ಇಲ್ದಿರೆಲ್ಲ ದರಿಗೆ ಬಿದ್ದು ಅಂತ ಒಂದು ಅರ್ಥ. ಅಂದರೆ ಮರಣಿ ಅಂದರೆ ಹಾಗೆ, ಮರಣಿ ಅಂದರೆ ಆ ಯಾವುದು ಗಂಟಿ ಕೊರಳಿ ಹಾಕೋ ಶಬ್ದ, ಅದನ್ನು ಆ ಶಬ್ದವನ್ನು ಅನುಕರಣೆ ಮಾಡುತ್ತದೆ. ಹಾಗೆ ನಮಗೆ ಮಾತಾಡು ಬರೆದಿರೆ ನಾವು ಮರಣಿ ಕಟ್ಕೋತಿರಲ್ಲ. ಈಗ ವಾಟ್ಸಪ್ಗೆಲ್ಲ ಬಾಪ ಚಿಹ್ನೆ ಅಂತ ಹೇಳಿದ್ರೆ ಈ ಗಂಟಿ ಕೊರಲಿಗೆ ಮರಣಿ ಕಟ್ಟದ ನಮ್ಮ ಮಾತಾಡು ಹೀಗೆಲ್ಲ ಎಂತದೆ ಅದು ಕಳ್ಳರ್ ಕಂಡಕ್ಕೆ ಮಾತಾಡು ಗೊತ್ತಿರಲಿ, ಬರೀನಿ ಭಾಷೆ ಬರೀನಿ. ಮತ್ತು ಹಿಂಗ್ ಕುಂದಾಪುರ ಕನ್ನಡನ ಇಂಗ್ಲೀಷಿಗಂತೂ ದಮ್ಮಯ್ಯ ಬರಿಬೇಡಿ, ಅದು ಓದಕ್ಕೆ ಬರ್ತಿಲ್ಲ ಗೊತ್ತಾಗ್ತಿಲ್ಲ. ಅದಕ್ಕೆ ಕಡೆಗೆ ಮತ್ತೆ ಮಾತಾಡೋದು ಮಾತಾಡೋದು ಕನ್ನಡ ಆ್ಯಪ್ ಹಾಕಿ ಕನ್ನಡದಂಗೆ ಬರೆದು ಕಳಿಸ. ಅದಕ್ಕೆ ದೂರಿದ್ದರನ್ನು ಕರೆದರೆ ಓಯ್ ಕೂಹು ಅಂತ ಹೇಳ, ಹತ್ತಿರದನ್ನು ಕರೆದು ಮಾತಾಡೋಕಾತಿಲ್ಲ. ಅದೇ ಮತ್ತೆ ಮಾತನ್ನು ಹ್ಯಾಂಗೆ ಕೇಳ್ರೆ ಅದು ಮನೋವಿಜ್ಞಾನ ಹೇಳೋದು, ನಾವು ಮಾತಾಡುವರು ಹತ್ತಿರ ಇದ್ದರೂ ನಾವು ಗಟ್ಟಿ ಮಾತಾಡೋದು ಕೆಲಸ. ಎಷ್ಟೊತ್ತಿ ಬಂದ್ಯಾ, ಉಂಡ್ಯಾನಾ, ತಿಂದ್ಯಾನಾ, ಅವ್ನು ಕೆಮ್ಮಿ ಸಮಯ ತಂದು ಇವನಿಗೆ ಹೋಯ್ತು, ಅವನು ಜೀವ ಇದ್ದಂದೇಳಿ ಇವನಿಗೆ ಹೋಯ್ತು, ಗಟ್ಟಿ ಮಾತಾಡು. ಕೆಲವು ಸರಿ ನಾವು ದೂರಿದ್ದು ಎಷ್ಟೊತ್ತಿ ಬಂದ್ರಿ, ಉಂಡ್ರ್ಯಾ, ಹುಷಾರಿದ್ರ್ಯಾ, ಮನೆಗೆಲ್ಲ ಹುಷಾರು, ಮೊನ್ನೆ ನಿಮ್ಮ ಅಮ್ಮ ಸಿಕ್ಕಿರಿ ಮಾತ್ರ ಮಾತಾಡಿರಿ, ಸುಡಿ ಆಗಿಬೇಕಂತ ಹೇಳಿದ್ರಿ, ಇಲ್ಲ ಎಲ್ಲಿಂದಾದ್ರೂ ತಂದು ಕೊಡ್ತೀವಿ. ದೂರಿದ್ರು ಎಷ್ಟು ನಿಧಾನ ಮಾತಾಡುತ್ತೆ ಯಾಕೆ ಹೋಯ್ತದೆ, ದೂರಿದ್ರೂ ನಿಧಾನಕ್ಕೆ ಮಾತಾಡೋರು ನಾವು ಹೃದಯಕ್ಕೆ ಹತ್ತಿರ ಇರುತ್ತೆ ಅಂದ್ಲೆಕ್ಕ. ಹಾಗೆ ಹತ್ತಿರ ಇದ್ರು ಗೋಟ್ಟಿ ಗ್ಯಾಂಡಿ ಗೆಲ್ಕೊಂಡು ಅಂತ ಹೋರ್ರೆ ಅವ ನಮಗೆ ಆತಿಲ್ಲ, ಅವನಿಗೂ ನಮಗೂ ಅಷ್ಟು ಹತ್ತಿರ ಇಲ್ಲ, ಹೃದಯ ಸಂಬಂಧ ಇಲ್ಲ ಅಂತ ಅರ್ಥ. ಅದಕ್ಕೆ ನಾವು ಕುಂದಾಪುರದ ಯಾರ ಸಿಕ್ಕರ್ಗಳವ ಹೇಗಿದ್ರಿ, ಹುಷಾರಿದ್ರಿ. ಅದಕ್ಕೆ ನಮ್ಮ ಮಾತು ಕೆಲವು ಸರಿ ಏನಾಗ್ತದೆ ಕೇಳಿದ್ರೆ ಏನೋ ಸ್ವಲ್ಪ ಮುಗ್ಧರು ಮಾತಾಡ್ದಂಗೆ ಅನಿಸೋದು. ಅದಕ್ಕೆ ಯಾಕೆಂದರೆ ಯಾರು ಸಿಕ್ಕರು ನಾವು ಕುಂದಾಪುರದಲ್ಲಿ ಭಾಳ ಬೇಗ ಹೃದಯಕ್ಕೆ ಹತ್ತಿರಕ್ಕೆ ತಗೊಂಡು ಹಾಯ್ ಹುಷಾರಿದ್ದೆ ಇಲ್ಲಿ ಕಾಣಿ ಕೇರಳದಲ್ಲಿ ಇಲ್ಲೆಲ್ಲ ಗಾಡಿ ಇದಕ್ಕೆ ಎಂಪ ಹತ್ರ ಅಂತದ್ದು ದಾರಿ ಕೆಂಪು ಒಯ್ಲಿ ಹೆಚ್ಚಾಗಿ ಕೇರಳದಲ್ಲಿ ಬಪ್ಪದ ಮಲಯಾಳಿ ಒಯ್ಲು ಹೋದ ಕೊಲ್ಲೂರಿಗೆ ಮಾಣಕಟ್ಟಿಗೆಲ್ಲ ಹಾಪರ್ ಅವ್ರಿಗೆ ಇಲ್ಲಿ ದಿಕ್ಕು ತಪ್ಪಿ ಹಾಪರ್ ಅವ್ರ ಹತ್ತು ಗಾಡಿ ನಡೆಸ್ಕೊಂಡು
ಕೊಲ್ಲೂರ್ ಮುಕಾಂಬಿಕ ಅಂತ ಅವ್ರಿ ಮತ್ತೆ ಭಾಷೆ ಬರ್ತಿಲ್ಲ. ಕೊಲ್ಲೂರ್ ಮುಕಾಂಬಿಕ ಅಂದ್ರೆ ಹಳಿ ಸಿ ಪಿ ಸಿ ಬಸ್ಸಿನ ಹಾರ್ನ ಪಕ ಅಂದಂಗೆ ಅಂದಂಗೆ ಅವರು ಕೊಟ್ಟು ಕೊಟ್ಟು ಅಂತ ಹೇಳ್ತಾರೆ ತಪ್ಪಿಲ್ಲ. ಕೊಲ್ಲೂರ್ ಮುಕಾಂಬಿಕ ಅಂದ್ರು ಒಟ್ಟೊತ್ತಿ ನಾವು ಕೇರಳದವರನ್ನೂ ಹತ್ರ ಸೇರಿಸ್ಕೊಂಡೆ. ಕೊಲ್ಲೂರ್ ಮುಕಾಂಬಿಕ ಸ್ಟ್ರೈಟ್ ಲೆಫ್ಟ್ ಹೆಮ್ಮಾಡಿ ಮತ್ತೆ ಬರ್ತಿಲ್ಲ ನಮ್ಗೆ ಹೇಳೋಕ್ಕೆ. ಲೈಟ್ ಲೆಫ್ಟ್ ಹೆಮ್ಮಾಡಿ ಕ್ರಾಸ್ ಜಿಡ್ಕಲ್ ಮಡ್ಕಲ್ ಮತ್ತೊಂದು ಯಾವ್ದೊಂದು ಹೇಳಿ ಕೊಲ್ಲೂರ್ ಅಂತ ಹೇಳಿ ಬರ್ತಂದ್ರೆ ಕೇರಳದವರಿಗೂ ನಾವು ಗಟ್ಟಿ ಕಾರ್ ಗ್ಲಾಸ್ ಹಾಕೊಂಡಿದ್ರು ಗಟ್ಟಿ ಮಾತಾಡೋದಿಲ್ಲ. ಕೊಲ್ಲೂರ್ ಮುಕಾಂಬಿಕ ಟೆಂಪಲ್ ಪ್ಲೀಸ್ ಮತ್ತೆಲ್ಲ ಹೇಳಿ ಹೆಮ್ಮಾಡಿ ಆ್ಯಂಡ್ ಟೇಕ್ ದಿ ಲೆಫ್ಟ್ ಆರ್ ರೈಟ್ ಟರ್ನ್ ದೆನ್ ಗೋ ಸ್ಟ್ರೈಟ್ 35 ಕಿಲೋಮೀಟರ್ ಅದೆಲ್ಲ ಹೇಳಿ ನಾವು ಕಳಿಸು ಒಟ್ಟು ಚಂದ ಅವ್ರ ಹತ್ರ ಮಾತಾಡೋದು. ಅದು ಯಾಕೆ ಅಂದರೆ ನಾವು ಯಾರೇ ಸಿಕ್ಕರು ಪರಿಚಿತರ ಗುರ್ತಿದ್ದರೆ ಸಿಕ್ಕರಂತೂ ಆಯ್ತಲ್ಲ ಬಿಡಿ ಮಾತೇನು ನಮ್ಮ ಪುರುಸೋತಿಲ್ಲ. ಗುರ್ತಿಲ್ದಿದ್ದರೆ ಸಿಕ್ಕರು ಎಷ್ಟು ಲಾಯಕ್ ನಾವು ಮಾತಾಡುತ್ತೆ ಇಂಥವ್ರ ಮನೆಯಲ್ಲಿ. ಹಾಂ ಹೀಗೆ ಇಲ್ಲಿ ಇಲ್ಲ ಮತ್ತು ಕೆಲವರು ನಮ್ಮಲ್ಲಿ ಹೆಂಗೆ ಅಂದರೆ ಮಾತಾಡೋದು ಅಂದ್ರೆ ಖುಷಿ ನಮಗಷ್ಟೇ ಮತ್ತೇನು ಅಲ್ಲಿ ಎಷ್ಟು ಬೇಕಾದ್ರೆ ಇನ್ನೊಬ್ರು ಸಿಕ್ಕಿದ್ರೆ ಮಾತಾಡೋದು ಅಂದರೆ ನಮ್ಗೆ ಭಾಳ ಖುಷಿ. ಈಗ ಯಾರೇ ಇಲ್ಲಿ ಒಂದು ದಾರಿ ಕೇಳಲಿ ಯಾರ ಮನೆಗೆ ಹೋಗಿ ಇಂಥವ್ರ ಮನೆಗೆ ಹೋಗಿ ದಾರಿಯಲ್ಲಿ ಕೇಳಲಿ ಎಷ್ಟು ಲೈಕ್ ಮಾ ಅವ್ರಿಗೆ ಗೊತ್ತಿದ್ರು ಅಡ್ಡಿಲ್ಲ. ಯಾರು ಇವ್ರ ಮನೆ ಯಾರು ನರಸಿಂಹಣ್ಣ ಮನೆಯಲ್ಲಿ ಯಾರು ಮರ್ತೂರು ಮನೆ ನರಸಿಂಹಣ್ಣ ಗೊತ್ತಿರುತ್ತೆ ಅಲ್ಲಿ ಇಬ್ಬರು ಮರ್ತೂರು ಮನೆ ನರಸಿಂಹಣ್ಣ ಒಬ್ಬರೇ ಹೌದು. ಆ ಲಕ್ಷ್ಮ ಶೆಟ್ಟರ್ ಗಂಡ ಹೌದು. ಆ ಅವ್ರ ಮಗ ಸುಭಾಸ ಒಬ್ಬ ಹುಬ್ಬಳ್ಳಿಗಿದ್ನಲ್ಲ ಅವ್ರಪ್ಪನ ಹೌದು. ಅವ್ರ ಮಗಳು ಇವರಲ್ಲಿ ಅಲ್ಲೆಲ್ಲ ಮನೆ ಕಟ್ಟಿರ ಅವ್ರು ಅವ್ರ ಒಕ್ಕಲಾಯ್ತು ಅವ್ರ ಮನೆ ಇಪ್ಪದೆ ಅಲ್ಲಿ ಹೊಸ ಗಡಿಗಲ್ಲ ಹೌದು ಅವ್ರೆ. ಇಷ್ಟೆಲ್ಲ ಕೇಂದ್ರ ಮೇಲೆ ಅಂದರೆ ನಮ್ಮವ್ರನ್ನ ನಾವು ಹೇಳ್ಕೊಂಬ ಆಮೇಲೆ ಅವ್ರ ಮನೆ ಒಯ್ಯಲೆ ಕೇಳಿ ಇವಾಗ ಅಲ್ಲಿ ಬಂದು ಕಣಿ ಅವ್ರ ಮಗಳೆಲ್ಲ ಹಾಲು ಕೊಡು ಬಂದಳಕಂತ. ಈಗ ಇವಳೆ ನೀನು ಅಪ್ಪನ ಕೇಳ್ಕೊಂಡು ಬಂದಿರ್ಕಣಿ ಯಾರು ಅಲ್ಲೇ ಕರೆದುಕೊಳ್ಸುತ್ತೆ ನಾವು. ಅಂದರೆ ಅರ್ಥ ಏನು ಕೇಳಿದ್ರೆ ಯಾರೇ ಗುರುತಿಲ್ದಿದ್ದಾರೆ ಯಾರನ್ನೇ ಕೇಳ್ಕೊಂಡು ಬರಲಿ ಅಷ್ಟು ಲಾಯಕ್ ಪರಿಚಯ ಹೇಳಿ ಅಷ್ಟು ಲಾಯಕ್ ಆತ್ಮೀಯತೆಗೆ ಹೇಳುವುದು ನಮ್ಮ ಭಾಷೆಯ ಕರ್ತವ್ಯ ನಮ್ಮ ಭಾಷೆಯ ಬದುಕು. ಅದಕ್ಕೆ ಇವರೇ ಕುಂದಾಪುರ ಕನ್ನಡನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಯ್ಕೊಂಡು ಹೇಳೋದು. ಮುಂದಿನ ಜನರಿಗೆ ಅದನ್ನು ಅಥವಾ ಮುಂದಿನ ಪೀಳಿಗೆ ಅನ್ನೋದು ಏನು ಇತ್ಕೊಂಡ್ರೆ ಅವ್ರು ಅದನ್ನು ಮಾತಾಡ್ತಾ ಹೋಯ್ಕು. ಯಾವತ್ತೂ ಅದನ್ನು ಬಿಟ್ಟುಬಿಡೋಕ್ಕಾಗೆ ಇವರೇ. ಯಾಕಂದರೆ ಬಿಟ್ಬಿಟ್ಟು ನಾನು ಆಗಲೇ ಹೇಳಿದೆ ನಿಮಗೆ ಈಗ ಆಗಳಿಕೆಲ್ಲ ಮಂಗನಿಂದ ಮಾನವ ಅಂದು ಹೇಳ್ದಂಗೆ ಅದು ಮಂಗನಿಂದ ಮಾನವ ಹೌದು. ಈಗ ಕಂಡ್ರೆ ಹೌದು ಇನ್ನು ಮಾನವನಿಂದ ಮಾನವನೇನು ಇನ್ನೊಂದು 50 ವರ್ಷ ಬಿಟ್ಟು ಕಾಮಕ್ಕ ಇನ್ನು ಪಾಠ ಪುಸ್ತಕ ಎಲ್ಲ ಹೆಂಗೆ ಇದೀಗ ಕೊರೋನಾ ಎಲ್ಲ ಬಂದು ಶೈಕ್ಷಣಿಕ ವರ್ಷ ಬದಲಾಗ್ತಾರೆ ಪಾಠವೂ ಬದಲಾಗ ಇಷ್ಟು ವರ್ಷಕ್ಕೆ ಅಂತಿದ್ದೀರಿ ಮಂಗನಿಂದ ಮಾನವ ಅಂದರೆ ಇನ್ನು ಹಂಗಲ್ಲ. ಇನ್ನು ನಾವೆಲ್ಲ ಮಾಡುವ ಆಟ ಕಂಡ್ರೆ ಮಾನವನಿಂದ ಮಂಗ ಅಂಬ ಪಾಠ ಬರುತ್ತೆ ಏನೋ ಬಹುಶಃ ಹಾಡಿಂಗೆಲ್ಲ ಮಂಗನಿಗೂ ಶಾಲೆ ಸಿಗುವತ್ತೇನು. ಅದಕ್ಕೆ ಶಾಲೆಗೆಯವರು ಪ್ರಶ್ನೆ ಕೇಳಲು ಹೇಳಿರಮ್ಮ ಅಬ್ಬ ಮಂಗನಿಂದ ಮಾನವ ಹೌದಾ ಅಬ್ಬ ಕೇಂದ್ರೆ ನಮ್ಮ ಪೈಕೆಂಗೆ ಯಾರಿಲ್ಲ ನಿನ್ನ ಅಪ್ಪನ ಪೈಕೆಂಗೆ ಇದ್ರೆ ಕೇಳು ಅಂತ ಹೇಳಿರಮ್ರಿ ಯಾರು. ಅದಕ್ಕೆ ಇನ್ನು ಪಾಠ ಪುಸ್ತಕ ಬದಲಕ್ಕಮ್ರೆ ಅಂದರೆ ಮಕ್ಕಳಿಗೆ ಶಾಲೆಗೆ ಪಾಠ ಹೇಳೋತ್ತೇವೆ ನಾವು ಜಾಗೃತಿಗೆ ಹೇಳಿಕೊಡೋಕೆ. ಅದಕ್ಕೆ ಆ ಗಂಡ ಅಪ್ಪ ಏನತ್ರಕ್ಕೆ ಅಂತಂದ್ರೆ ಈಗ ಕೊರೋನಾ ಬಂದಿತ್ತು ಇನ್ನೊಂದು ದಿವಸಕ್ಕೆ ಅಂತ ಅಪ್ಪ ಜಗತ್ತಿನ ಕರಾಳ ದಿನ ಯಾವುದು ಅಂತ ಕೇಳಿದ್ರೆ ಈ ಒಂದು 2020 ಇಸವಿಯನ್ನೇ ಹೇಳಬಹುದು. ಜಗತ್ತಿನ ದೊಡ್ಡ ಕರಾಳ ದಿನ ನಾವು ಕಂಡದಂದ್ರೆ ಎಲ್ಲ ಬದಿಗೂ ಲಾಕ್ಡೌನ್ ಅದು ಇದಾಯಿದೆ. ಆದರೆ ಅಪ್ಪ ಹೇಳ್ತಾ ಎಂತ ಕೇಳ್ರೆ ಅಪ್ಪ ಕರಾಳ ದಿನ ಯಾವ್ದು ಕೇಳಿದ್ರೆ ನನ್ನ ಮದುವೆ ದಿವಸ ಅಂದಿನ ಮಗ ಅದಕ್ಕಿಂತ ದೊಡ್ಡ ಕರಾಳ ದಿವಸವೂ ಇಲ್ಲ ಮಗ ಅಂತ ಹೇಳಿ ನಮ್ಗೆ. ಹಾಗೆ ಮುಂದೆ ಮಕ್ಕಳು ಯಾವ್ಯಾವ ಉತ್ತರ ಕೊಡ್ತು ಅಂತ ಹೇಳೋಕೆ ಸಾಧ್ಯ ಇಲ್ಲ. ಅಂಥ ಬೇಡದಿದ್ದು ಬೇಕಾದಿದ್ದ ಉತ್ತರ ಕೊಡದಿದ್ದಂಗೆ ಮಕ್ಕಳನ್ನು ನಮ್ಮ ಕೈಯೊಳಗೆ ನಾವು ಇಟ್ಕೊಳ್ತಾರೆ. ಮೊದಲು ಪ್ರಾದೇಶಿಕವಾದಂಥದ್ದು ಏನಿದೆ ಅದನ್ನು ನಾವು ತಿಳಿಸೋದು ನಮ್ಮ ಆಹಾರ ಇಟ್ಕೋ ಸರ್. ಈ ಮಳೆಗಾಲದ ಒಂದು ಚಟ್ಟಿ ಬಜ್ಜಿ ಅಂತೇಳಿ ಮಾಡ್ತಾರೆ ಸುಮ್ಮನೆ ಏನು ಅಂಗಡಿಗೆ ಹೋಗಿ ತಪ್ಪು ಕೆಡಿತಿಲ್ಲ ಅಂತ ಮಾಡೋದಲ್ಲ. ಈಗ ಎಲ್ಲರೂ ಚಟ್ಟಿ ಬಜ್ಜಿಯೂ ಮಾಡ್ತಾರೆ ಅಂಟಿಗಾಯಿ ಸೊಪ್ಪಿನ ಇದು ಮಾಡ್ತಾರೆ ಓಲ್ ಅಲ್ಲಿ ತೋಟಕ್ಕೆ ಹೋಯಿ ಅಲ್ಲ ತೆಂಗಿನ ಮರ ಕಟ್ಟೆಂಗೆ ಹೋಯಿ ಇದೆ ಅಂತದ ಉರ್ಗ ಹಿಡ್ಕೊಂಡು ಬಂದು ಉರ್ಗನ ಬಜ್ಜಿ ಮಾಡ್ತಾರೆ. ಯಾಕೆ ಈಗ ದುಡ್ಡಿಲ್ಲ ಅಂತೇಳಿ ಅಲ್ಲ ಲಾಕ್ಡೌನ್ ಹೆರ್ಗೆ ಹಾಕೋಕ್ಕಿಲ್ಲ ಒಳಗಿನ ಕಾಲ ಹೆರ್ಗೆ ಹಾಕೋಕ್ಕಿಲ್ಲ ಸ್ವಾಣಲ ಹಾಕಿಲ್ಲ ಹೊಟ್ಟೆಣಿ ಹಾಕಿಲ್ಲ ಉಗುರು ಮೊದ್ದು ನೀರಿಗೆ ಹಾಕೋಕ್ಕಿಲ್ಲ. ಇಲ್ಲಿ ಬೊಯ್ಲಿಗೆ ಏನು ಸಿಕ್ಕತ್ತೋ ಅದನ್ನೇ ತಗೊಂಡ್ತೀನಿ ಮನೆಗೆ ಅಬ್ಬಿ ಏನು ಮಾಡ್ತಾಳೆ ಅದನ್ನೇ ತಗೊಂಡ್ತೀನಿ. ಇದೇ ಒಂದು 7 ವರ್ಷದ ಹಿಂದೆ ಯಾವಾಗುವಂಥ ಎಲ್ಲರೂ ಬಂದಾರೆ ಎಲ್ಲ ಹೇಳೋದು ಕೇಳಿ ಇವತ್ತು ನಿಮ್ಮ ಮನೆಗೆ ಊಟಕ್ಕೇನು ಇವತ್ತು ನಮ್ಮ ನಿಮಗೆ ಟೊಮೆಟೊ ಸಾರು ಮಾಡಿರಿ ಮತ್ತು ಸ್ವಾರಿಕಾಯಿ ಸಾರು ಮಾಡಿ ನನಗೆ ಅದೇನು ಟೇಸ್ಟ್ ಅನಿಸೋದಿಲ್ಲ ಅದಕ್ಕೆ ನಾನು ಇಂಥ ಹೋಟ್ಲಿಗೆ ಉಣ್ಕೊ ಬಂದೆ ಇವತ್ತು ಹೋಟ್ಲಿಗೆ ಉಣ ನೀನು ಇಲ್ಲ ಮನೆಗೆ ಅಬ್ಬಿ ಮಾಡೋದು ಮೊದಲು ತಿನ್ ಅದಕ್ಕೆ ಹೇಳೋದು ಒಂದು ಗಾದೆ ಕುಂದಾಪುರ ಕನ್ನಡದ ಏನು ಕೇಳಿದ್ರೆ ಅದಕ್ಕೆ ಹೇಳೋದು ನಮ್ಮದು ಭಾಷೆಯಲ್ಲ ಬದುಕಂದೇಳಿ ಅಮ್ಮ ಏನು ಮಾಡಿ ಕೊಡ್ತಾಳೋ ಮನೆಗೆ ಅದು ತಿನ್ಕ್ ಆರೋಗ್ಯಕ್ಕೆ ಒಳ್ಳೇದು. ಅದು ಏನೇ ನಾವು ಹೇಳುತ್ತಿದ್ರು ಇವರೇ ನಮ್ಮ ಭಾಷೆ ಮೇಲೆ ಒಂದು ಅಭಿಮಾನವನ್ನು ನಾವು ಹೇಳೋದಷ್ಟೇ ಬಿಟ್ಟರೆ ಮತ್ತೆ ಏನು ಕೇಳಿದ್ರೆ ಒತ್ತಿ ಒತ್ತಿ ಯಾಕೆ ಹೇಳೋದು ಕೇಳಿದ್ರೆ ಇದನ್ನು ಮುಂದಿನ ಪೀಳಿಗೆ ಮರುಕಾಗ. ಅದಕ್ಕೋಸ್ಕರ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ದಿವಸ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ಕೆಲವು ಕಾರ್ಯಕ್ರಮ ಕೆಲವರು ರಕ್ತದಾನ ಕೆಲವರು ಪ್ರಬಂಧ ಸ್ಪರ್ಧೆ ಕೆಲವರು ಗಾದೆ ಹೇಳೋದು ಕೆಲವರು ಎದುರುಕತ್ತಿ ಹೇಳೋದು ಕೆಲವರು ಅಡುಗೆ ಮಾಡೋದು ಅಂದ್ರೆ ಏನೇನೆಲ್ಲ ಏನೇನೆಲ್ಲ ಹಾಕೊಂಡಿರೋ ಅದೇ ರೀತಿಯಂಗೆ ನಮ್ಮ ಕಲಾಕ್ಷೇತ್ರ ಕುಂದಾಪುರದವರು ಒಂದು ಗಾದೆ ಮೇಲೆ ಪ್ರಬಂಧ ಬರೋದ್ರಿಂದಲೇ ಇಟ್ಕೊಂಡಿದ್ದೀವಿ. ಅದು ಏನು ಕೇಳಿದ್ರೆ ಆ ಗಾದೆ ಯಾವ್ದು ಕೇಳಿದ್ರೆ ನೆರ್ಮನೆ ಹಾಳಾದರೆ ಕರಿನ ಕಟ್ಟುಕ್ಕೆ ಜಾಗ ಆಯ್ತು ಅಂದೇಳಿ ನಮ್ಮಲ್ಲಿ ಒಂದು ಗಾದೆ ಇತ್ತು. ಅದು ಕೆಲವು ಸರಿ ಹಾಕುದು ಹೋಗಿ ಈ ಆಸಡ್ ಸ್ವಾಮಿ ಸ್ವಾಮಿ ನಟ್ಟಿ ಮಾಡಿ ಯಾರಾದ್ರೂ ಬೈದಿ ಬದಿ ಬಾರ್ದೇ ಇದ್ರೆ ಪೂರ ಕಟ್ಟು ಹುಲ್ಲೆಲ್ಲ ಹೊರ್ಕೊಂಡು ಆಗಿ ಹೀಗೆಲ್ಲ ಮೆಟ್ಟಿ ಕೊನ್ಸಿಕ್ಕೆ ಮಾತ್ರ ಹೌದು.
ಅಂತದನ್ನ ಹಾಗೆ ಆಪದಾಗ ಅಂದ್ರೆ ನೆರಮನಿ ಯಾವತ್ತು ಬೇಕಾದ ಅರಮನಿ ಬಿದ್ರು ಇರ್ಲಕ್ಕಂದ್ರೆ ನೆರಮನಿ ಬಿದ್ರೆ ಇಪ್ಪಕಾತಿಲ್ಲ ಅದನ್ನ ಅಂತ ಒಂದು ಗಾದೆನವ್ರು ಇದು ಮಾಡಿದ್ರು ಯಾವ್ದು ಕೇಳಿದ್ರೆ ನೆರಮನಿ ಹಾಳಾದ್ರೆ ಕರಿನ್ ಕಟ್ಟು ಜಾಗ ಆಯ್ತು ನಮ್ಮಲ್ಲಿ ಕೆಲವೊಂದು ಶಬ್ದವೇ ಹೇಳದೆ 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 ಅದನ್ನ ನಮ್ಮ ಎಸ್ ಎನ್ ಹೆಬ್ಬರ್ ಬೈಕ್ ಭಾರಿ ಚಂದ ಹೇಳ್ತಾರೆ ಅಂದ್ರೆ ಕೆಲವೊಂದು ಇದಕ್ಕೆ ಅಂದ್ರೆ ಹುಡುಗಿ ಮನೆಗೂ ಇಂಗ್ಲಿಷ್ ಬಂದು ಕೂತಿರ್ ಇಲ್ಲೂ ಬಂದು ಇಂಗ್ಲಿಷರ್ ಕೂತಿರ್ ಎಲ್ಲ ನಮ್ಮ ಮಂಡಿ ಮೇಲೆಲ್ಲ ಇಂಗ್ಲಿಷ್ ಬಂದು ಕೂತಿರ್ ಎಲ್ಲ ಕಿಚು ಒಳಗೆಲ್ಲ ಇಂಗ್ಲಿಷರೇ ಬ್ರಿಟಿಷರೇ ಬಂದು ಕೂತಿರ್ ಎಲ್ಲವರು ಇಂಗ್ಲಿಷ್ ಶಬ್ದ ಮಾತಾಡಿ ಬಿಡೋದು ನಾವು ಅಲ್ಲ ಕೆಲವೊಂದಕ್ಕೆ ಇಂಗ್ಲಿಷ್ ಶಬ್ದ ಬಿಟ್ಟರೆ ಅದಕ್ಕೆ ಪರ್ಯಾಯ ಕನ್ನಡ ಶಬ್ದವೂ ಇಲ್ಲ ಕುಂದಾಪುರ ಕನ್ನಡದ ಶಬ್ದ ಇಲ್ಲ ಈಗ ಫೋನ್ ಮಾಡ್ಕೊಂಡು ಯಾರೋ ಒಬ್ಬ ಬಿದ್ದ ಅವ್ನು ಮಾಡಿ ಹೊಡೆದು ಕೈ ಕಾಲಿಗೆಲ್ಲ ನೇತ್ರ ಸೋರುತ್ತೆ ಅಂತ ಹೇಳಿ ಮಾಡಿ ಫೋನ್ ಮಾಡ್ಕೊಂಡು ರುಗ್ಣ ವಾಹನ ಕಳಿಸಿ ಅಂತ ಹೇಳಿದ್ರೆ ಯಾರು ಆಂಬ್ಯುಲೆನ್ಸ್ ಕಳಿಸೋದಿಲ್ಲ ಆಮೇಲೆ ಜೀವ ಬಿಡ್ತಾ ತಪ್ಪದೊಳಗೆ ಆಂಬ್ಯುಲೆನ್ಸ್ಗೆಲ್ಲ ಕನ್ನಡ ರುಗ್ಣ ವಾಹನ ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ಮನೆ ಕೊಟ್ಟು ಕಡಿಮೆ ಐತೆ ಮಾಡ್ರೆ ವಜ್ರ ಚೂರ್ಣ ತೋನಿ ಅಂದ್ರೆ ಯಾರು ಸಿಮೆಂಟ್ ತರ್ತಿಲ್ಲ ಸಿಮೆಂಟೇ ಸಿಮೆಂಟೇ ಆಂಬ್ಯುಲೆನ್ಸ್ಗೆ ಆಂಬ್ಯುಲೆನ್ಸ್ ಪರ್ಯಾಯ ಶಬ್ದ ಬೇರೆ ಏನಾದ್ರು ಕಂಡಿಪ್ರ ಬಿಟ್ಟರೆ ಅದಕ್ಕೆ ಅಂಥದ್ದೇ ಶಬ್ದ ಇರೋದಿಲ್ಲ ಅದು ಬಿಟ್ಟು ನಮ್ಮದೇ ಕೆಲವು ಶಬ್ದ ಆ ಶಬ್ದನ ನಾವು ಹೇಗಳಿಗೂ ಮರುಕಾಗಲ್ಲ ಅದನ್ನು ಮುಂದಿನ ಪೀಳಿಗೆ ಮಕ್ಕಳಿಗೆ ಗೊತ್ತಾಯ್ಕೊಂಬುದಕ್ಕೋಸ್ಕರ ಈ ಪ್ರಬಂಧ ಸ್ಪರ್ಧೆ ಆದಷ್ಟು ಆ ಸ್ಪರ್ಧೆಯಲ್ಲಿ ಹ್ಯಾಂಗೆ ಇರ್ತೇಂದ್ರೆ ಬರಿತಾ 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 ನಮ್ಮ ಹಿಂದಿನವರು ಬಳಸುತ್ತಿದ್ದಂಥ ಶಬ್ದಗಳು ಉಪಕರಣಗಳು ಅದ್ರ ಬಗ್ಗೆ ಭಾಳ ನೀವು ಅದನ್ನು ಶಬ್ದ ಹಾಕೊಂಡು ಬರೀನಿ ಯಾ ಪ್ರೈಸ್ ಎಲ್ಲರೂ ಗೆಲ್ಲುವಂಗಿಲ್ಲ ಇವ್ರಿಗೆ ಯಾರಿಗೆ ಕೊಡುವುದಂತೇಳಿ ಇವರನ್ನೇ ಕೈಕಲ್ಲಿ ಬಿಡಿಸಿಕೊಡ್ತೀನಿ ನೀವು ಎಲ್ಲರೂ ಇದನ್ನು ಕೇಳಿ ನಾಳೆ ಪ್ರಬಂಧ ಪ್ರಶಸ್ತಿ ಹೇಳ್ತಾರೆ ಇದು ಯಾರಿಗೆ ಪುನಃ ನಾವು ಪ್ರೈಸ್ ಕೊಡೋದಪ್ಪ ಅಂತೇಳಿ ಇನ್ನು ಒಂದು ವರ್ಷದವರೆಗೆ ಅದು ಈಗ ಕಾಯ್ಕೋರು ಇದು ಹ್ಯಾಂಗೆ ಕೊಡೋದಪ್ಪ ಅಂದರೆ ಒಟ್ಟು ಚೆಂದ ನಿಮ್ಮ ಪ್ರಬಂಧ ಬರ್ಕೇವ ಅಷ್ಟು ಲೈಕೆ ಮತ್ತು ನಾವು ಅಂದರೆ ಕೆಲವೊಂದು ಶಬ್ದ ನಾನೇ ಹೇಳಿದೆ ನಾವು ಇವ ಅದನ್ನು ಬಳಸುವುದಿಲ್ಲ ಕೆಲವೊಂದನ್ನು ಹೇಳುವುದಿಲ್ಲ ಹೇಳುವ ಅನಿವಾರ್ಯತೆ ಬಂದಾಗ ಕೆಲವು ಶಬ್ದವನ್ನು ನಾವು ಹೇಳೋಕ್ಕೆ ಅಲ್ಲಿ ಒಂದು ಗೇಟ್ ಇದೆ ಆ ಗೇಟ್ ದಾಟಿ ಬಪ್ಪುದ್ರೊಳಗೆ ನಮಗೆ ತಡ ಆಯಿತು ಯಾವ ಒಂದು ಹಿಂಚಾಗದೆ ಎರಡು ಕಡು ಹಾಕೋದಕ್ಕೆ ಗೇಟ್ ಅಂದೆ ಅದು ಗೇಟ್ ಅಲ್ಲ ಅದಕ್ಕೆ ಅಂತ ಅಂದ್ಕೊಂಡ್ರೆ ತೊಡಮಿ ತೊಡೆದು ಹೋಗುವಂಥದ್ದು ಅಥವಾ ತಡೆದು ಹೋಗುವಂಥ ಒಂದು ಸಣ್ಣ ಬೇಲಿಗೆ ತೊಡಮಿಯಂ ಮತ್ತು ಹಿಂಗೆ ಮಾಡಿ ಅದನ್ನು ಆಚೆ ದೂಡಿ ಈಚೆಗೆ ಹಾಕೋದಲ್ಲೇ ಮತ್ತು ಈಗ ಬೇಸಾಯ ಯಾರು ಹೆಚ್ಚಿನ ಮಾಡೋರಿಲ್ಲ ಬಹುಶಃ ಈ ವರ್ಷ ಒಂದು ಕೊರೋನಾ ಬಂದು ಎಲ್ಲರೂ ನೀರು ತಗೊಂಡು ಗೆದ್ದಿ ಕುತ್ತಿ ಇಲ್ದಿರ ಹೆಚ್ಚಿನ ಬೇಸಾಯ ಮಾಡಿದ್ರೆ ಇಲ್ಲ ಆ ಮೇಲ್ಗೆದ್ದಿ ನೀರು ಕೆಳಗೆದ್ದಿ ಹೊಪ್ಪತ್ತೆ ಪೂರ ಹುಯಿಂಗಿ ಮಾಲು ಮಣ್ಣು ನಟ್ಟದು ಅಗಿ ಗಿಗಿ ಎಲ್ಲ ಚೊರ್ಚಿ ಹೊತ್ತಂದು ಮೇಲ್ಗೆದ್ದಿಯರು ಕೆಳಗೆದ್ದಿಯರಿಗೆ ಒಂದು ಸೊಯಳ ಕೊಡು ಅಂತೇಳಿ ಮಾಡಿ ಕೊಡಕ್ಕೆ ಸೊಯಳ ಕೊಡು ಅಂದರೆ ಸೂರ್ಕನ ಗುತ್ತಿ ಸೂಲ್ಕನ ಗುತ್ತಿ ಬಿಟ್ಟರೆ ಈ ಕೆಲವು ಬದಿ ಹಾಡಿಂಗೆಲ್ಲ ಈ ಬರ್ಗೋಲ್ ಕಾಣಿಗೆ ಅಂದರೆ ಸಿಕ್ಕದು ಅದನ್ನು ಇಷ್ಟಿಷ್ಟೇ ಉದ್ದಕ್ಕೆ ಬಸ್ತು ಕೊಡೋದು ಬಸ್ತು ಕೊಡೋದಂದ್ರೆ ಒಂದು ಬದಿ ಹಿಂಗೆ ಮಾಡಿ ಚೂಪ್ ಮಾಡಿ ಕೊಡು ಕೆಳಗೆ ಎದ್ದಿಗೆ ಆ ಗೋಸರಿಗೆ ಹೋಗೋದು ಆ ಸೂಲ್ಕನ ಸೊಪ್ಪು ಸೂಲ್ಕನ ಸೊಪ್ಪೇ ಯಾಕೆಂಡ್ರೆ ಆ ಅದು ಭಾಳ ದುರ್ಗ್ ಮತ್ತು ಅದ್ರ ಒಲ್ಲೊ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 ಲ
ಅಲ್ಲಲ್ಲಲ್ಲ ಮುಳ್ಳಿನ ಎಲಿ ಒಂದು ಅದು ಏನು ಕೇಳಿದ್ರೆ ಆ ಮಣ್ಣನ್ನು ತಡೆದು ಹಿಡಿತ ಅಂದೇಳಿ ಸೋಲ್ಕನ ಇದು ಹಾಕಿ ಸೇಳ್ಕೊಡು ಮಾಡು. ಸೋಲ್ಕಂದು ಹತ್ತು ಮತ್ತು ಬೇರೆ ಅಲ್ಲಿ ಹತ್ರ ಹತ್ರ ಎಲಿ ಇದ್ದರೆ ಸೈ ಸೋಲ್ಕ ಬರೀ ಅದಕ್ಕೆ ಮಾತ್ರ ಅಲ್ಲ, ಆ ಸೋಲ್ಕದ ನೊಗ ಮಾಡ್ತಿದ್ರೆ ಆಗಲಿ ಸೋಲ್ಕ ಮರದ ಸಣ್ಣ ಎಲಿ ದೊರಗಂದ್ರೆ ದೊರಗ ಮರ ಹತ್ತಿ ಕೊಡಿದ್ರೆ ಇಡೀ ಮೈಯೆಲ್ಲ ಗಿಂಡತ್ತಿ ಕರೋಳೆಲ್ಲ ನಾಲ್ಗೆ ಹಾಕಿ ನೊಕ್ಕದಂಗೆ ಅಷ್ಟು ಮೈ ಚರ್ಮ ಎಲ್ಲ ಉಚ್ಚಿ ಹೋಗ್ತದೆ. ಅದು ಅದು ಕರು ಹಾಕ ದೇನಿಗೂ ಸೋಲ್ಕನ ಸೊಪ್ಪು ಕೊಡ್ತಾರೆ, ಕರು ಹಾಕ ದೇನಿಗೆ ಹೆರ್ಮಣಿ ಸೊಪ್ಪು ಕೊಡ್ತಾರೆ. ಅದೆಲ್ಲ ಎಂಥದ್ದಂದೇಳಿ ನೀವು ಇಂಥದ್ದೇ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಬೇರೆ ಬೇರೆ ಪ್ರಬಂಧ ಏನು ಇಡ್ತಾರೆ ಅದ್ರಿಗೆಲ್ಲ ಬರೀಕ್ ಮತ್ತು ನಿಮ್ಮ ನಿಮ್ಮ ಮಕ್ಕಳಿಗೆ ಅದನ್ನು ಕಲಿಸು. ಸೂಲ್ಕನ ಮರ ಅಂದರೆ ಅಂತ ಸೂಲ್ಕನ ನೊಗ ಮಾಡೋದು ಅಂತ ಕೇಳಿದ್ರೆ ಅದು ಸ್ವಲ್ಪ ಹೊಗೂರ ಅಂತೇಳಿ ನೊಗ ಹೊಗೂರ ಅಂತಕಂದ್ರೆ ಈ ತಬಲ ಬಾರಿಸೋದು ಕೆಲವರು ಸೂಲ್ಕನ ಕಳಿಸಿಗಿ ಹೊನ್ನಿ ಮರದ ಕಳಿಸಿಗೂ ಮಾಡ್ತಾರೆ. ಹೊನ್ನಿ ಮರ ಅಂದ್ರೆ ಮತ್ತೆ ನೆನಪು ಹತ್ಯಾಕೆಂಡ್ರೆ ಈ ಕೆಲವು ಗಾಯ ಈ ಮೆಟ್ಟು ಕಚ್ಚುದು ಅಂತೇಳಿ ಹೇಳ್ತಾರೆ. ಮೆಟ್ಟು ಕಳಿಸೋದು ಅಂದ್ರೆ ಅದೇ ಬಂದು ಬಾಯಕ್ಕೆ ಆ ಬರ್ಸಿಂಗೆ ಹೊರುವುದಲ್ಲ, ಈ ಬಾರ್ ಎಲ್ಲರೂ ಇದಾರು ಒಂಚೂರು ಆಣಿದ್ರೆ ಆ ಮೆಟ್ಟು ಕಚ್ಚದ್ ಮೆಟ್ಟು ಕಚ್ಚದ ಗಾಯ ಕೆಲವು ಸರಿ ಗುಣ ಆಗ್ತಲ್ಲ, ಅದಕ್ಕೆ ಸಾಗುವಣಿ ಕೊಡಿ ಎಣ್ಣೆ ಹಾಕ್ತಾರೆ. ಕೆಲವು ಸರಿ ಹೊನ್ನಿಕಾಯಿ ಎಂತ ಮಾಡ್ತಾರೆ ಕೇಂದ್ರೆ ಅದನ್ನ ಒಂಚೂರು ಕತ್ತಿ ಮುಂಜು ಓ ಎಂಥದ್ರು ಒಟ್ಟಿ ಮಾಡಿ ಚುಮ್ಮಣಿಂಗೆ ಸುಡ್ತು ಸುಟ್ಟು ಅದ್ರನ್ನೊಂದು ಸ್ವನಿ ಕಾಡಿಗೆ ಕಾಣ ಬರ್ತದೆ ಕಪ್ಪು. ಅದನ್ನು ಹಚ್ಕೊಂಡ್ರೆ ಗಾಯ ಬೇಗ ಗುಣ ಆಗ್ತದೆ ಮತ್ತು ಕಲಿ ನಿಲ್ಲುವುದಿಲ್ಲ ಅಂತಾರೆ. ಮತ್ತೆ ಹೊನ್ನಿ ಮರದ ಇನ್ನೊಂದು ಉಪಯೋಗ ಏನು ಕೇಂದ್ರೆ ಅದನ್ನು ಕಾಡಿಗೆ ಮಾಡ್ತಾರೆ, ಹೊನ್ನಿ ಎಣ್ಣೆ ತೆಗೆದು ಕಾಡಿಗಿನ ಲಾಯ್ಕ್ ಮಾಡ್ತಾರೆ. ಹೆಂಗೆ ಕೇಂದ್ರೆ ಅಮಾಸೆ ದಿವಸ ಎತ್ತಿನ ಕಡುಮಣ್ಣನ್ನು ಹಾರಿಯನ್ನು ಕಡಿದು ತೆಗೆದು ಒಂದು ಯಾವ್ದಾದ್ರು ಪಾತ್ರ ಬೆಚ್ಚಿ ಪಾತ್ರದ ಮೇಲೆ ನೀರು ಹಾಕಿ ಕೆಳಗೆ ಹೊನ್ನೆಣ್ಣೆ ದೀಪ ಬೆಚ್ಚು ಆ ಅಮಾಸೆ ದಿವಸ ಕಪ್ಪು ಹಿಡಿತ ಲಾಯ್ಕ್ ಅಂದರೆ ಅದೊಂದು ಕ್ರಮ. ಒಳ್ಳೆ ಕಾಡಿಗೆ ಆ ಕಾಡಿಗಿನ ತೆಂಗಿನೆಣ್ಣೆ ಕಲಸಿ ಹೈಕಂಡು ಇವತ್ತಿಗೂ ನಮ್ಮ ಯಕ್ಷಗಾನ ಕಲಾವಿದರು ಎಂಥ ಮಬ್ಬು ಬೆಳಕಂಗಾರು ಎಂಥರು ಓದಿದ ಸಾಮರ್ಥ್ಯ ಇದ್ದದಿದ್ದರೆ ಅವ್ರು ಇವತ್ತು ಎಲ್ಲೆಲ್ಲೋ ಅಂಗಡಿಗೋ ಫ್ಯಾಕ್ಟ್ರಿಗೋ ಆ ಚುಮ್ಮಣಿ ಹೊಗೆಂಗೆ ಆ ಉಂಡಿ ಉಂಡಿ ಕಾಡಿಗೆ ಯಾವುದು ಕಾಗದದ ಮಸಿ ತಗೊಂಡು ಬ್ಯಾಟ್ರಿ ಸೇಲಿನ ಬುದ್ಧನ ಎಣ್ಣೆ ಕೈಡಿ ಹೈಕಾಡೋದಲ್ಲ. ನಮ್ಮ ಯಕ್ಷಗಾನ ಕಲಾವಿದರದ್ದೆಲ್ಲ ಕಣ್ಣು ಅಷ್ಟು ಸ್ಪಷ್ಟ ಇದ್ದದ್ದು ಯಾಕೆ ಕೇಂದ್ರೆ ಅವ್ರು ಆಗಳಿಕೆ ಮಾಡೋದು ಹೊನ್ನೆಣ್ಣೆ ದೀಪದ ಕಾಡಿಗಿನ ಲಾಯ್ಕ್ ಮಾಡಿ ಹೈಕಂತಿದ್ರು ತೆಂಗಿನ ಎಣ್ಣೆಗೆ ಅದನ್ನು ಕಲ್ಸ್ಕಂತಿದ್ವಿ. ಈಗ ಬಿಡಿ ಕಾಡಿಗೆ ಕಾಡಿಗೆ ಸ್ಥಾನವೇ ಬದಲಾಗಿ ಹೋಯ್ತು.
ಈಗ ಅದು ಕಾಡಿಗೆ ಹೋಯಿತು, ಈಗೆಲ್ಲ ಬ್ರಹ್ಮ ರಾಕ್ಷಸ ಅನ್ಕೊಂಡಂಗೆಲ್ಲ ಹಗಲಿಡಿ ಕಾಡಿಗೆ ಹೇಗಂತಿರ್ಕಂಥ ಪರಿಸ್ಥಿತಿ ಬಂತು. ಅದು ಬಿಟ್ಟುಬಿಟ್ಟು ಅದು ನಾನು ಯಾಕೆ ಹೇಳೋದಕ್ಕೆ ಅಂದರೆ, ಒಂದು ಉಪಯೋಗದ ವಸ್ತುನ ನಾವು ಮಾತಾಡ್ತಾ ಹೋದರೆ ಅದು ಒಂದಕ್ಕೊಂದು ಗೆಂಟಾಯ್ಕೊಂಡು ಸೋಲ್ಪಿಲ್ಲ. ಈಗ ನಾವು ಮಾತಾಡೋಕೆ ಬಂದು ಸೊಯಳ್ಕೊಡು ಸೊಯಳ್ಕೊಡಂಗೆ ಹೆರ್ಮಣಿ ಸೊಪ್ಪು ಬಂತು, ಸೋಲ್ಗನ್ ಗುತ್ತಿ ಬಂತು, ಹೊನ್ನಿ ಮರ ಬಂತು, ಹೊನ್ನಿಕಾಯಿ ಗಾಯಿ ಕಾಕೋದು ಬಂತು, ಕಡಿಗೆ ಹೊನ್ನೆಣ್ಣೆ ದೀಪ ಬಂತು, ಹೊನ್ನೆಣ್ಣೆ ಅದೆಲ್ಲ ಕಾಡಿಗೆ ಮಾಡೋದೆಲ್ಲ ಬಂತು, ಅವೆಲ್ಲವೂ ಬಂತು. ಹಾಗೆ ನಿಮ್ಮ ಮಕ್ಕಳಿಗೆ ಈಗ ಹೊನ್ನಿ ಮರವೇ ಗೊತ್ತಿಲ್ಲ, ಶುಲ್ಕನ ಮರವೇ ಗೊತ್ತಿಲ್ಲ, ಮುಂದೆ ಏನು ಮಾಡೋದಪ್ಪ? ಪ್ರತಿಯೊಂದು ಅವರಿಗೆ ಸಂಸ್ಕೃತಿ ಮತ್ತು ಸಂಸ್ಕಾರ ಆಚಾರ ವಿಚಾರ ಗೊತ್ತಾಯಿತು. ಅದಕ್ಕೆ ಮನೆಯೊಳಗೆ ಬಂದ್ರ ಕೂಡ ಪೂರ ಖಾಲಿ ಮನೆ ತೋರಿಸೋಕಾಗ ಅಳಗಿ ಮಡಕಿ ಇರುಕಿ ಚಿಪ್ಪು ಚಾರಿ ಚೆಂಬು ಕಿರ್ಗಲ್ಲು ವರ್ಗಲ್ಲು ಹಾರಿ ಗೋರಿ ಗೆರ್ಚಿ ಗೊರ್ಬು ತಿರಿ ಮಡಿ ಮಡಿಬೊಳ್ಳಿ ಮತ್ತು ಯಾವುದು ಕೊಳಕಿ ಚೆಂಡು ಈ ಕೋಳಿ ಕಟ್ಟು ಬಳ್ಳಿ ಕೋಳಿಗೆಲ್ಲ ನೀರು ಬೆಚ್ಚು ಜಿಡ್ಡಿ ಎಲೆ ಕೊಟ್ಟು ಜಿಡ್ಡಿ ಮತ್ತು ಕುಟ್ಟಾಣಿ ಎಲೆ ತಿಂದು ಹೋಗು ಕ್ವಾರ್ಕಿ ಅವು ಇವು ಪ್ರತಿಯೊಂದು ವಸ್ತುಗಳ ಬಳಕೆ ವಸ್ತುಗಳೇ ಇದಿರಬೇಕು. ಈಗ ಪ್ರತಿಯೊಂದಕ್ಕೂ ಏನು ಕೇಳಿದ್ರೆ ಈಗ ಒಂದು ಸ್ಯಾಮ್ಸಂಗ್ ಚಾರ್ಜರ್ ತಂದ್ರೆ ಇದ್ದು ಮೊಬೈಲ್ ಕೂಡ ಅದನ್ನೇ ಸಿಕ್ಸಿ ಬೆಚ್ಚ ಚಾರ್ಜ್ ಆಯ್ತು. ಹಾಗೆ ಈಗ ಒಂದು ಪಾತ್ರೆ ಬೋಗಣಿ ಬೆಚ್ಚಿದ್ರೆ ಸರಿ ಎಲ್ಲರಿಗೂ ಅಡುಗೆ, ಅದೇ ಅಳಗಿ ಅದೇ ಮಡಕಿ ಅದೇ ಚಿಪ್ಪು ಅದೇ ಚ್ವಾರಿ ಅದೇ ಚೆಂಬು ಅದೇ ಚೆರ್ಗಿ. ಆದರೆ ಆಗಳಿಕ್ಕೆ ಹಾಗಲ್ಲ, ಒಂದು ಮನೆ ಹೊರ್ಕೊಳ್ಳೆ ಮತ್ತು ಇದಿರ್ತೈತೆ. ಈಗ ತೆಂಗು ಅಂಬುದು ಹ್ಯಾಂಗೆ ಬೈತು ಹೋಯ್ತಾ, ಈಗ ತೆಂಗನ್ನೇ ಚೆಂಬಂತರು ಎಂಥದ್ದು ಗೊತ್ತಿಲ್ಲ. ಆಗಳಿಕೆ ತೆಂಗಿನಕಾಯಿ ಎಲ್ಲ ಮರಕ್ಕೆ ಸೊಪ್ಪಿನ ಗೊಬ್ಬರ ಹಾಕಿ ಉಪ್ಪುಕೊಂದು ಸಿ ಮೇವರಿ ನೀರೆಲ್ಲ ಹೋಯ್ ಇಂತಿಂಥ ದೊಡ್ಡ ಕಾಯಿ ಹಾಕಿದೈತಿ. ಈಗ ಇಟ್ಟಿಟ್ಟ ಮಗನ್ಸ್ ಒಟ್ಟು ಕಾಣಿದ ಕಾಯಿ ಎಲ್ಲ ಈಗೆಲ್ಲ ಬಾಪು ಈಚೆ ದೊಡ್ಡ ತೊಕ್ಕಡಿಗೆ ಹಾಕಿ ಕೊಡು ಕಾಯಿಲ್ಲ. ಆಗಳಿಗೆ ಒಂದೊಂದು ಕಾಯಿ ಕೊಟ್ಟರು 5 ರೂಪಾಯಿ 4 ರೂಪಾಯಿ ಇದ್ದಿತ್ತು. ಅಂಥ ತೆಂಗಿನಕಾಯಿನ ಗಂಡು ಕಡಿ ದಡ್ಡದ ಮಾಡಿ ಹೊಡೆದು, ಅದು ಹೆಣ್ಣು ಕಡಿಗೆ ಅದು ಹೊಟ್ಟೆ ಇತ್ತಂದ್ರೆ ಆ ಗಂಡು ಕಡಿ ದಡ್ಡದ ಮಾಡಿ ಹೊಡೆದು ಅದ್ರ ಬೆನ್ನೆಲ್ಲ ಕೀಸಿ ತೆಗೆದು ಕೀಸಿ ತೆಗೆದು ಅದನ್ನು ಎಲ್ಲಿ ಮೀತ ಕಣೆ ಮೇವರಿ ಅಂದರೆ ಬಚ್ಚಲ ಈಗಿನ ಹೆಸರಂಗೆ ಹೇಳೋದಾದ್ರೆ ಬಾತ್ರೂಮ್ ಗೊತ್ತಾಯಿಲ್ಲ ಅಂದರೆ ಮೆವರಿ ಅಂತ ಹೇಳಿ ಲೆಕ್ಕ ಬಚ್ಚಲು ಅಂತ ಹೇಳಿ ಲೆಕ್ಕ ವಯಸ್ಸಾಕದಂಗೆ ಬಚ್ಚಲನ್ನ ಮರನ ಕಟ್ಟಿ ಬದಿಗೆ ಮಾಡೋದು ಮಿಂದ ನೀರು ಬಸಳಿ ಚಪ್ರಕ್ಕೆ ತೊಂಡಿ ಚಪ್ರಕ್ಕೆ ಮರನ ಕಟ್ಟಿಗೆಲ್ಲ ಹೊತ್ತಂದ್ರೆ ಮತ್ತು ಮಳಗಾದ್ರೆ ಅದನ್ನು ಸ್ವಲ್ಪ ಒಳ ಬದಿಗೆ ಅಂದರೆ ಮೀವು ಕಾತಿಲ್ಲ ಅಂದೇಳಿ ಕಿಚ್ಚೊಟ್ಟು ಕಾತಿಲ್ಲ ಮೆವರಿಗೆ ಅಂದೇಳಿ ಆ ಗಂಡು ಗಡಿನ ದಡದ ಮಾಡಿ ಕಡುವುದು ಕಡಿಗೆ ಅದನ್ನೇ ನೀರು ಹೊಯ್ಕಂ ಅದಕ್ಕೆ ಎಲ್ಲರೂ ಅಳತಿ ಹೇಳೋದಿತ್ತು ಕಣ ಎಷ್ಟು ತೆಂಗು ಮಿಂಕ ಬಂದೆ 3 ತೆಂಗು ಮಿಂಕ ಬಂದೆ 4 ತೆಂಗು ಮಿಂಕ ಬಂದೆ ಅಕೇರಿ ಬಾಮಿ ನೀರು ಮರೆ ನೀರು ಕೆರ್ಕಿ ಕೆರ್ಕಿ ಸಾಕೈತಿ ಹೆಚ್ಚು ಮೀ ಬೇಡ ವಾ ದೊಳಿ ದೊಳಿ ಹೊಯ್ಕಂಕಿಲ್ಲೇನು ಹೊಯ್ ಕೊಡಲ್ಲ ಮರೆಯ ಸ್ವಲ್ಪ ಕಡಿಮೆ ನೀ ಅಂತ ಹೇಳೋದು ಯಾಕೆ ಒಂದು 3 ತೆಂಗಂಗೆ ಮಿಂಕ ಬಾ ಅಲ್ಲಿ 3 4 ತೆಂಗು ಅಂದರೆ ಅಂತ ಅಳತಿ ಇತ್ತು ಅದಕ್ಕೆ ಈಗ ಇಲ್ಲ ಅಂಗಡಿಗೆ ತೆಂಗಿನ ಎಳ್ಳೆಣ್ಣೆ ತಂದು ಅಳತಿ ಇತ್ತ ಒಂದು ಪ್ರಮಾಣ ಒಂದು ನಮ್ಮ ನಿಮ್ಮ ಯಾವುದು ವಿಶ್ವಾಸದಲ್ಲಿ 3 ತೆಂಗು ಅಂದರೆ ಇಷ್ಟೇ ಅದೇ ಗಂಡು ಕಡೆ ಇನ್ನೂ ಸಣ್ಣದು ಮಾಡಿ ಕೊಡಿದ್ರೆ ಸ್ವಲ್ಗಿ ಅಂದೇಳಿ ಯಾರ ಮನೆ ಹಾಲು ತಪ್ಪಿಕೊಂಡು ಒಬ್ಬರೊಬ್ಬರೇ ಹಳಿಯರು ಮಳೆಯರಿದ್ದರೆ ಮಕ್ಕಳೆಲ್ಲ ಪರವರಿಗೆ ಹೊತ್ತು ಯಾರಿಲ್ಲ ಹಳಿಯರಿಗೆ ಎಷ್ಟು ಹಾಲು ಬೇಕಾಗ್ತದೆ ಅವ್ರ ಮನೆಗೆ ಗಂಟೆ ಇಲ್ಲ ಕೊಟ್ಟುಕಾತಲ್ಲ ಯಾರ ಮನೆ ಹಾಲು ತಪ್ಪಿದ್ರೆ ಒಂದು ಸ್ವಲ್ಗಿ ಹಾಲು ಕೊಡಿಯ ಒಂದು ಸ್ವಲ್ಗಿ ಅಂದರೆ ಎಷ್ಟು ಅದು ಒಂದು ಸಿದ್ಧಿಗೆ ಇಂತಿಷ್ಟು ಸಿದ್ಧಿಯಿಂದ ಸ್ವಲ್ಪ ಕಡಿಮೆ ಅದನ್ನು ಕೂಡ ಈ ಗಂಡು ಕೆಲವು ಸ್ವಲ್ಗಿ ಅಳತಿ ಅಂದರೆ ಇಡುವುದಿಲ್ಲ ಗಂಡು ಕಡಿನ ಇನ್ನೂ ಸಣ್ಣದು ಮಾಡಿ ಕೊಡಿದ್ರೆ ಯಾವುದು ಆ ತೆಂಗಿನ ಚಿಪ್ಪು ಅದನ್ನೇ ಸ್ವಲ್ಗಿ ಅದನ್ನು ಹಾಲು ಮಾಡ್ತಿದ್ದೆ ಆ ತೆಂಗನ್ನೇ ಮಿಂದು ಬಳಸಿ ಬಳಸಿ ಅದು ಚೆಂಬಾಯಿತು ಎಂಥದ್ದು ಗೊತ್ತಿಲ್ಲ ಅವರೇ ಈಗ ನಾವು ಬಳಸದೆ ಬಳಸದೆ ನಮ್ಮ ಬಾಯೇ ಚೆಂಬಾಯಿ ಹೋಯ್ತು ಬಿಟ್ಟರೆ ಮತ್ತೇನಿಲ್ಲ ಆ ತೆಂಗನ್ನು ಶಬ್ದ ಬಂದದ್ದು ತೆಂಗಿನ ಮರದಿಂದ ನಾವು ಗಂಡು ಕಡಿನ ದಡ್ಡದ ಮಾಡಿ ಹೊಡೆದು ಮೀವುದಕ್ಕೆ ಚೆಂಬಂದಳಿ ಬಂದ ಹಾಗೆ ಮತ್ತು ಬೇಕಾದಷ್ಟು ಶಬ್ದಗಳಿರ್ತು ನೊಗ ನೇಲ್ ಮೊನ್ನೆ ನಾನು ಇಲ್ಲೋ ಅಂತ ಹೇಳಿದ್ದೆ ಅಂಥದ್ದು ಗೊತ್ತಿಲ್ಲ ಒಬ್ಬ ಪುಣ್ಯಾತ್ಮ ನಾನು ಇಲ್ಲ ಮನೆ ಎದುರೆ ನಮ್ಮ ಮನೆಗೆ ಹಂದಾಡಿಂಗೆ ಅಂತ ಮಾಡಿದ್ದಕ್ಕೆ ಅಂದರೆ ನೊಗ ಎಲ್ಲ ಇದ್ರೆ ಚೆಂದಲ್ಲ ನಮ್ಮ ಅಪ್ಪನ ಕಾಲದಲ್ಲಿ ಬೇಸಾಯ ಮಾಡ್ಕೊಂಡಿದ್ದು ನೊಗ ಅಂದರೆ ಅದು ಲಾಕ್ ಮಾಡಿ ತಿಕ್ಕಿ ಅದಕ್ಕೆಲ್ಲ ಪಾಲಿಸಿ ಎಣ್ಣೆ ಎಲ್ಲ ಹಾಕಿ ಮನೆ ಎದುರು ತೂಗ ಬಂದರಲ್ಲ ಕಾಂತರಲ್ಲ ಲೈಕ್ ಹತ್ತಂದೇಳಿ ಹೋ ಇಲ್ಲ ಲಾಯ್ಕ್ ಹಳಿ ನೊಗ ಬೆಚ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಅಂದೇಳಿ ನಾನು ಎನ್ಸ್ಕೊಂಡದ್ದೆ ಒಬ್ಬ ಪುಣ್ಯಾತ್ಮ ಕರ್ನಾಟಕಿ ಮಾತಾಡೋದು ಬಂದು ಎಂತ ಕೇಳೋಗಿತ್ತ ಮುನುವಣ್ಣ ಈ ಸೌದಿ ಕೊಳ್ಳಿ ಅಂತ ಮನೆ ಎದುರನ್ನೇ ತಾಯ್ಕೊಂಡು ಕೇಳಿ ಅದ್ರ ಮೇಲೆ ನೊಗ ತೆಗೆದು ಬದಿಗೆ ಬೆಚ್ಚಿದೆ ಇವರಿಗೆ ಇದು ಸೌದಿ ಕೊಳ್ಳಿ ಅಂತ ಹೇಳೋದಾ ಅಲ್ಲ ಮತ್ತೊಂದು ಕಂಚಿನ ಕೊಳ್ಳಿ ಅಂತ ಹೇಳೋದಾ ಮತ್ತೆ ಎಂಥದ್ದೇ ಮನೆ ಬದಿಗೆಲ್ಲ ಸೌದಿ ಕೊಳ್ಳಿ ಅಂತಂದರೆ ನೇಲು ನೊಗನ ಪರಿಚಯ ಇಲ್ಲ ಅಂಥ ಯಾವುದು ಪರಿಚಯ ಐಕ್ ಅಂತ ಹೇಳಿದ್ರೆ ಆ ನೊಗ ನೇಲ್ ಅಂದರೆ ಏನು ಕೇಳಿದ್ರೆ ಕೃಷಿ ಕೃಷಿ ಅಂದರೆ ಏನು ಕೇಳಿದ್ರೆ ನಮ್ಮ ಕುಂದಾಪುರವಾದಿಯರ ಬದುಕು ಆ ಬದುಕು ಭಾಷೆ ಒಂದಕ್ಕೊಂದು ಹೊಂದ್ಕೊಂಡಿತ್ತು ಅನ್ನೋದಕ್ಕೆ ನಾವು ಹೇಳೋದು ಕುಂದಾಪುರ ಭಾಷೆಯಲ್ಲ ಬದುಕು ಅಂದೇಳಿ ಅದಕ್ಕೆ ಮನೆ ಅಂದ್ರೆ ಹೊರ ತಿರಿ ಆಯಿತು ಮತ್ತೊಂದು ಆಯ್ತು ಯಾವುದೇ ಆ ತೆಂಗಿನ ಚಿಪ್ಪು ಅಂದ್ರೆ ಹೇಳ್ತಾರೆ ಈಗ ಸೌಟಿಗೆಲ್ಲ ಆಗಳಿಕ್ಕೆ ಚಿಪ್ಪು ಅಂದೇಳಿ ಹೇಳ್ತಿದ್ದಾರೆ ಚಿಪ್ಪು ಅಂದರೆ ತೆಂಗಿನ ಗಂಡಿಗೆ ಇಟ್ಟಿನ ಮತ್ತೆ ಅಳತಿ ಕಡಿದು ಅದಕ್ಕೊಂದು ತೆಮಿ ಕೋಲ್ ಮಾಡಿ ಸಿಕ್ಕಿಸಿ ಅದರಂಗೆ ಸಾರು ಹಾಕೋದು ಅದರಂಗೆ ಪದಾರ್ಥ ಹಾಕೋದು ಅದನ್ನು ದಡ್ಡದ ಮಾಡಿ ಸೌಂಟ್ ಮಾಡಿ ಇದು ಮಾಡಿದ್ರೆ ಭತ್ತ ತೆಗೆದುಕೊಳ್ಳಿ ಅದೇ ಮಾಡ್ತಿದ್ದೀರಿ ನಾವು ಕಡೆಗೆಲ್ಲ ತಗಡಿಂದೆಲ್ಲ ಹಿಂಗೆ ಟೊಪ್ಪಿ ಕಣ ಜಪನ್ನರ್ ಟೊಪ್ಪಿ ಕಣ ಮಾಡ್ಕೊಂಡು ಮೇಲೆ ಭತ್ತ ಎಲ್ಲ ತೆಗಿತಿದ್ದೀರಿ ಅದು ಬೇರೆ ಹೀಗೆ ನಾ ಇದನ್ನು ಯಾಕೆ ಹೇಳ್ತೇಕೆ ಅಂದರೆ ಮಾತಾಡೋದು ಒಂಚೂರು ಫಾಸ್ಟಕ್ಕೆ ಹೋಯ್ ಮತ್ತು ನಮ್ಮ ಕುಂದಾಪುರ ಕನ್ನಡ ಹ್ಯಾಂಗೆ ಈ ವಾಗಿ ಮೀನು ಹೇಳಿದ ಮೇಲೆ ಹಾಕ್ತಾ ಒಂಚೂರು ಬಡ ಬಡ ಫಾಸ್ಟ್ ಮಾತಾಡೋದು ಮತ್ತು ನಿಧಾನ ಮಾತಾಡ್ಕೊಂತ ಹಾರು ಆಪದ ಗೊತ್ತಾಯ್ತಾ ಅದಕ್ಕೆ ಈ ಶಬ್ದಗಳು ಬರೀ ಶಬ್ದಗಳನ್ನು ಕಲುವುದಲ್ಲ
ರಾಮನು ಕಾಡಿಗೆ ಹೋದನು, ರಾಮನು ಕಾಡಿಗೆ ಹೋದನು, ರಾಮನು ಕಾಡಿಗೆ ಹೋದನು. ಯಾವ ಕಾಡಿಗೆ ಹೋದ ಮಕ್ಕಳವ? ಪೊಯ್ಲ್ ಬಡಕೇರಿ ಹಾಡಿಗ. ಹಾಗಲ್ಲ, ಯಾವ ಕಾಡಿಗೆ ಹೋದಂದೇಳಿ ಅದನ್ನು ತಿಳ್ಕೊಂಡು ಹಾಗೆ ನೀಲು ನೊಗ ನೀಲು ನೊಗ ಹಾರಿ ಗೋರಿ ಹಾರಿ ಗೋರಿ ಗೆರ್ಸಿ ಗೊರ್ಬಂಬದಲ್ಲ ಅದನ್ನು ಕಾಣಕು, ಮಕ್ಕಳನ್ನು ನಾಲ್ಕು ಬದಿ ತೋರ್ಸಕ್ಕೆ, ಅಲ್ಲೆಲ್ಲ ಹೇಳಕ್ಕೆ. ಹಾಗೆ ಪ್ರತಿಯೊಂದು ನಮ್ಮ ಮಕ್ಕಳಿಗೆ ಕತೆ ಹೇಳೋದವ್ರು ಕೂಡ ಅದನ್ನು ಆ ಕಾಲಕ್ಕೆ ನಿಂತು ಹೇಳಕ್ಕೆ. ಆದ್ದರಿಂದ ಪ್ರತಿ ಶಬ್ದ ಬಳಕೆಯ ಶಬ್ದವನ್ನು ಮಕ್ಕಳಿಗೆ ಹೇಳಿ, ಯಾವ ಶಬ್ದವು ನೆನಪು ಹಬ್ಕಾಗ, ಯಾವ ಶಬ್ದವು ಬಿಟ್ಟು ಹಬ್ಕಾಗ. ಈಗ ಪತ್ತಾಸ್ ಅನ್ನೋದೊಂದು ಶಬ್ದ, ಅದು ಕೂಡ ಆಗಳಿಕೆಯಲ್ಲಿ ಅಕ್ಕಿ ತುಂಬಕ್ಕೋ ಮತ್ತೊಂದಕ್ಕೋ ಮರದ ದೊಡ್ಡ ಪೆಟ್ಟಿಗೆ. ಈಗ ಪತ್ತಾಸ್ ಅಂಬುದಿಲ್ಲ, ಈಗ ಅದು ಅಕ್ಕಿ ತುಂಬೋದಿಲ್ಲ ಚೀಲಕ್ಕೆ, ಮತ್ತು ಬೇಕಾದಷ್ಟು ಅಕ್ಕಿ ತಪ್ಪದನ್ನು ಮಾಡಿ. ಈಗ ಮನೆಗೆ ಆಗಳಿಕೆಲ್ಲ ಬಟ್ಟೆ ಕಟ್ಟೋದು ಯಾವುದನ್ನು ಕೇಳಿದ್ರೆ ಬಟ್ಟೆಂಗೆ ಗೆಂಟು ಕಟ್ಟಿ ಬೆಚ್ಚಿದ್ರು, ಇಲ್ಲಾಂದ್ರೆ ಒಂದು ಟ್ರಂಕಿಗೆ ಹಾಕ್ತಿದ್ದೆ. ಅದನ್ನೀಗೆಲ್ಲ ದಡ್ದು ಪ್ಲೈವುಡ್ ಮಾಡಿ ಗ್ವಾಡಿಗೆ ಕವರ್ಡ್ ಮಾಡಿ ಗ್ವಾಡಿಗೆ ಮಳೆ ಹೊಡೆದು ವಾರ್ಡ್ ರೋ ಬಂದೇಳಿ ಬಂದಿತ್ತು. ವಾರ್ಡ್ ರೋ ಬಂದರೆ ಜೋಗಳ ಮತ್ತೆಂತಲ್ಲ, ಟ್ರಂಕೆ ಪತ್ತಾಸೆ ಬಿಟ್ಟರೆ ಮತ್ತೆಂತಲ್ಲ. ಅದನ್ನು ಇಂಗ್ಲೀಷ್ ಶಬ್ದ ಹೇಳೋ ಕೂಡ ಅದು ದೊಡ್ಡದಾಗಿ ಬಿಡುತ್ತೆ. ಹಾಗಾಗಿ ಇಂಗ್ಲೀಷ್ ಇರಲಿ, ಮತ್ತು ಹೆಚ್ಚು ನಾವು ಇಂಗ್ಲೀಷ್ ಶಬ್ದವನ್ನು ಮತ್ತೊಂದನ್ನು ಅನುಕರಣೆ ಮಾಡೋಕ್ಕಾಗ. ಅವನಿಗೆ ಜೋರು ಜರ ಅಂದು ಹೇಳಿದ್ರೆ ಯಾರಿಗೆ ಗೊತ್ತಾಗ್ತಿಲ್ಲ, ಅವನಿಗೆ ಟೈಫಾಯ್ಡ್, ನಮಗೆ ಇಂಗ್ಲೀಷ್ ಶಬ್ದವೇ ಬೇಕು. ಆಯ್ ಅವನಿಗೆ ಒಂಚೂರು ಬೇದಿ ಶುರುವಾಯಿತು, ಅವನಿಗೆ ಒಂಚೂರು ಹೊರಗಡೆ ಶುರುವಾಯಿತು, ಅದು ಹೇಳಿ ನಾಚಿಕೆ ಹತ್ತವ್ರಿ. ಅವನಿಗೆ ಡಿಸೆಂಟ್ರಿ, ಅವ ನಿನ್ನೆ ಒಂಚೂರು ಎಂಥದ್ದು ಪದಾರ್ಥ ಎಲ್ಲ ತಿಂದದ್ದು ಹೆಚ್ಚು ಕಡಿಮೆ ಆಯ್ತಕ್ಕಂತ ಮಾರೆ, ಅವನಿಗೆ ಒಂಚೂರೆಲ್ಲ ಒಗಡಿಕೆ, ನಿನ್ನೆ ರಾತ್ರಿ ಕಾರದ ವಾಂತಿ ಮಾಡ್ದ, ಕಾರ್ ಹೋದಂದ್ರೆ ವಾಂತಿ ಮಾಡೋದು ಅಂದು ಹೇಳಕ್ಕೆ ನಾಚಿಕೆ. ಅವನಿಗೆ ವಾಮಿಟ್, ಎಂತ ವಾಮಿಟ್, ಆಮ್ಲೆಟ್ ಮತ್ತೆಂತಲ್ಲ ಕಣ್ಣು ಬಂಗಾಳಿ ಹಿಂಗಿಂದೆಲ್ಲ ಹೇಳಕ್ಕೆ ಹೇಳೋಕೆ. ಅವನಿಗೆ ವಾಂತಿ ಶುರುವಾಯ್ತೆ, ಅವನಿಗೆ ನಿನ್ನೆ ಒಂಚೂರು ಬೇದಿ ಶುರುವಾಯ್ತೆ, ಅವನಿಗೆ ಒಂಚೂರು ಜೋರು ಜರ. ಮತ್ತು ತಿಂಗಳಿಗೆ ಎಲ್ಲರೂ ಹೋಗಿ ಬಂದು ಟಿ ವಿ ಕಂಡು ಹಿಡಿ ಮೊಬೈಲ್ ಹೊತ್ಕೊಂಡು ತಲೆ ಒಂಚೂರು ನೋವು ಶುರುವಾರ್ಸೆ, ಚೂರು ತಲೆ ಸೆಳಿತು ಅಂತಿಲ್ಲ, ಹೆಡೇಕ್. ಅದು ಎಂತ ಅದೇ ಹೆಡೇಕ್ ಅಂದರೆ ಹೊಟ್ಟೆ ನೋವಿಲ್ಲ, ಸ್ಟಮಕ್ ಕೇಕ್ ಎಂತ ಜೋಗಳು. ಇಂಗ್ಲೀಷಂಗೆ ಹೇಳಿದ್ರು ಅದೇ, ಕನ್ನಡದಂಗೆ ಹೇಳಿದ್ರು ಅದೇ, ಸ್ಟಮಕ್ ಕೇಕ್ ಅಂದ್ರೆ ಕೂಡ ಮತ್ತೊಂದು ಅಂತಿಲ್ಲ. ಚೂರು ಎದಿ ಹಿಡಿದಂಗಿತ್ತು, ಚೆಸ್ಟ್ ಪೇಯ್ನ್, ಅದೆಲ್ಲ ಬೇಕಂತ ಆ ಶಬ್ದ ಕನ್ನಡದಂಗೆ ಹೇಳುವ, ನಮ್ಮದು ಭಾಷೆಂಗೆ ಹೇಳುವ. ಅವ್ರಿಗೆ ಒಂಚೂರು ಹೊಟ್ಟೆ ಗಂಟೆ ಹಿಡ್ಕೊಂಡಂಗಿತ್ತವ್ರೆ, ಅವ್ರಿಗೆ ಒಂಚೂರು ಹುಳಿ ತೇಗವ್ರೆ. ಅದನ್ನು ನಾವು ಹೇಳೋದು ಹುಳಿ ತೇಗನ್ನು ಎಸಿಡಿಟಿ, ಎಂತ ಎಸಿಡಿಟಿ ಮಾರ. ಅವನಿಗೂ ಗ್ಯಾಸ್, ಗ್ಯಾಸ್ ಯಾವುದು ಎಚ್ ಪಿ ಆ, ಯಾವ ಮಕ್ಕಳ ಗ್ಯಾಸ್ ಅದು ಹಾಗಲ್ಲ. ಅದು ಅವನಿಗೆ ಒಂಚೂರು ಹುಳಿ ತೇಗಂಬ್ರ, ನಿನ್ನೆ ಅಂತಿದ್ದು ತಿಂದದ್ದು ಒಂದು ಮನೆ ಹಿಡ್ಕೊಂಡಂಗೆ ಆಯ್ತಕ್ಕ. ಅದು ಹುಳಿ ತೇಗಿದ ಮತ್ತೆಂತ ಇಲ್ಲ, ಹೇಳು ಮಾಮೂಲು ಕಾಳು, ಒಂಚೂರು ಹಿಂಗ್, ಒಂಚೂರು ಈ ಕಪ್ಪು ಉಪ್ಪು ಅಂದೇಳಿ ಸಿಕ್ಕತ್ತಲ್ಲ, ಬ್ಲ್ಯಾಕ್ ಸಾಲ್ಟ್ ಅಥವಾ ಸೈಂದವ ಲವಣ ಅಂತ. ಅದನ್ನ ಅಥವಾ ಬುದ್ಧಿ ಒಂದು ನೀರು ಮಾಡಿ ಕೈಡಿ ಕುಡಿದು ಮತ್ತೆ ಹೊಟ್ಟೆ ಹಿಡಿದು ಇಲ್ಲ ಎಂಥದ್ದಿಲ್ಲ, ಮರದಿಸ ಒಂದು ಕಳಿಸಿಗೆ ಉಣ್ಲಕ್ಕ ಆ ನಮ್ಮನೆ ಹೊಟ್ಟೆ ಕ್ಲೀನ. ಅದು ಬಿಟ್ಕೊಂಡು ಎಸಿಡಿಟಿ ನಾನು ಏನೂ ಕೊಡದೆ ಮತ್ತಲ್ಲಿ ಹೋದೆ ಮತ್ತೊಂದಲ್ಲ, ನಮ್ಮ ಭಾಷೆಯಂಗೆ ಹೇಳಿ. ನಾವು ಹೆಚ್ಚಾಗಿ ಬಂದು ಕಾಯಿಲೆಗೂ ಫಾರಿನ್ ಅವ್ರನ್ನೇ ಫಾಲೋ ಮಾಡೋದು ನಾವು, ಯಾರು ಅವ್ರು ಹೇಳೋದು ಕಾಯಿಲೆ ಅದು ಹಾಂಗಾಯ್ತು ಇದು ಹಿಂಗಾಯ್ತು. ಅವನಿಗೆ ಒರ್ಸಿನ ಮುಂಡಿಗೆ, ನಾಲ್ಕು ಜನ ಇದ್ದಾರೆ ಅವ್ನು ಕಣ್ಣು ಒರ್ಸಿನಾರು ಹೇಳೋದಿಲ್ಲ, ಅವನಿಗೆ ಒರ್ಸಿನ ಮುಂಡಿಗೆ ಅಂತಿಲ್ಲ, ಅವನಿಗೆ ಜಾಯಿಂಟಿಸ್. ಅದಕ್ಕೆ ಅವನು ಚಿಕನ್ ತಿನ್ನೋದಿಲ್ಲ, ಕೋಳಿ ತಿಂತಿಲ್ಲ ಅಂತ ಹೇಳೋಕ್ಕಾಗ್ತಿರಲಿ. ಆ ಕೋಳಿ ಅವನಿಗೆ ನಾಚಿಕೆತ್ತ ಮಕ್ಕಳ, ಅವನಿಗೆ ಒರ್ಸಿನ ಮುಂಡಿಗೆ ಅವನಿಗೆ ನಾಚಿಕೆತ್ತ, ಅದು ಹೇಳೋಕ್ಕಾಗ್ತಿರಲಿ. ಹಳದಿ ಕಾಮಲೆ ಅಂತ ಹೇಳಬೇಕಾದ್ರೆ ಹೇಳಿ, ಅದನ್ನು ಇಂಗ್ಲೀಷಂಗೆ ಕಾಯಿಲೆ ಹೇಳ್ಕೊಂಡಿಲ್ಲ ನಾವು, ಇಂಗ್ಲೀಷಂಗೆ ಹೇಳಿ 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 ಈಗ ಒಂದು ಕಾಯಿಲೆ ಬಂದಿತ್ತು, ಅದಕ್ಕೆ ಕನ್ನಡದ ಹೆಸರೇ ಇಲ್ಲ. ಹಾ, ಪುರಾತ ಭಾಷೆ ಇಂಗ್ಲೀಷ್ ಇದೆ ಹೇಳಿ, ಕೊರೋನಾ ಇದಕ್ಕೆಲ್ಲರೂ ಹೇಳೋಕೆ ನಾಚಿಕೆ ಆಯ್ತು ಕಾಣಿ ನಮಗೆ, ಹೇಳೋಕ್ಕೂ ಇಲ್ಲ ಕೊರೋನಾ ಅಂದೇಳಿ ಹೇಳ್ಕೊಂಡೆ ತಿರುಗುದಾಗಿ ಕಾಣಿತ್ತೀವಿ. ಅದಕ್ಕೆ ಯಾವತ್ತೇ ಯಾರನ್ನೇ ನೀವು ಅನುಕರಣೆ ಮಾಡೋದಾರೆ, ಇದು ನಮಗೆ ಸಹ್ಯವ, ಇದು ನಮಗೆ ಬೇಕಾ, ಇದು ನಮ್ಗೆ ಅಡ್ಡಿ ಇಲ್ಲ ಅಂದೇಳಿ ಇದು ಅನುಕರಣೆ ಮಾಡಕ್ಕೆ ಬಿಟ್ಟರೆ, ಒಂದು ಸಂಸ್ಕೃತಿಯನ್ನು ಕೊಂದು ಇನ್ನೊಂದು ಸಂಸ್ಕೃತಿಯನ್ನು ನಾವು ಅನುಕರಣೆ ಯಾವತ್ತೂ ಮಾಡೋಕ್ಕಾಗ. ಅದಕ್ಕೆ ಮುಂದಿನ ಪೀಳಿಗೆಗಾಯ್ತು, ಇವತ್ತು ಈ ಕಾರ್ಯಕ್ರಮವನ್ನು ಯಾರೆಲ್ಲ ಕೇಂತಿದ್ರು ಅವರಿಗೆಲ್ಲ ನಾವು ಕೈಮುಗಿದ ಕೇಳ್ಕೊಂಬುದು ಇಷ್ಟೇ ಇವರೇ. ಬರೇ ಒಂದು ವಿಶ್ವಕುಂದಾಪುರ ಕನ್ನಡ ದಿನಾಚರಣೆ ಆಷಾಢಿ ಹಬ್ಬಕ್ಕೆ, ಆ ಆಷಾಢಿ ಅಮಾಸೆ ದಿವಸ ಮಾತ್ರ ಸೀಮಿತ ಅಲ್ಲ, ಅದು ಪ್ರತಿ ದಿವಸವೂ ನೀವು ಕುಂದಾಪುರ ಕನ್ನಡವನ್ನು ಮಾತಾಡೋದ್ರಿಂದ ಈ ಹಬ್ಬ ಆಚರಣೆ ಮಾಡ್ದಂಗೆ ಅತ್ತು. ಅಷ್ಟೇ ಬಿಟ್ಟರೆ ಮತ್ತೇನಲ್ಲ, ದೇಹದ ಮನೆ ದಿವಸ ಆಗ್ತಿಲ್ಲ, ಕೆಲವರು ಗಂಟು ಪಾತ್ರ ಹಂಗಂದೇಳಿ ಮನೆಗೆ ಅಲ್ಲೇ ಕೈ ಮುಗಿಡ್ತೀನಿ ತೋಳಿಸಿ ಕಟ್ಟೆಗೋ ಅಲ್ಲೆಲ್ಲ ಒಳ ಬಂದು ಕೈ ಮುಗಿದು ಕೂಡ ಅವ್ರವ್ರ ಕುಲದೇವರ ಹೆಸರು ಹೇಳ್ತಾರೆ. ಹಾಗೆ ದಿವಸ ಹಾದಲ್ಲ ಬಂದಲ್ಲ ಮಕ್ಕಳಿಗೆ ಮರಿಗಳಿಗೆಲ್ಲ ಕುಂದಾಪುರ ಕನ್ನಡ ದಿವಸ ಒಂದೊಂದುಗಳಿಗೆ ಮಾತಾಡಿ ಹೋಗ್ಕೊಂಡು ಒಂದೊಂದು ಶಬ್ದದ ಅರ್ಥ ಹೇಳಿ. ಗೊತ್ತಿಲ್ಲದಿದ್ರೆ ನಿಮ್ಮ ಊರಿಗೆ ಯಾರಾದ್ರು ಹಳೆಯರಿಗೆ ಒಂದು ಫೋನ್ ಮಾಡಿ ಕೇಳ್ಕೊಂಡು, ಈಗ ಚಿಕ್ಕಕ್ಕ, ಈಗ ಬೀರಕ್ಕ, ಈಗ ಪಾರ್ವತ್ಯ, ಈಗ ಸೌಕ್ವ, ಹೀಗಂತೂ ಈ ಮಕ್ಕಳು ಎರಿ ಕೊಟ್ಟು ಜಿಡ್ಡಿ ಅಂತಾರಲ್ಲ, ಜಿಡ್ಡಿ ಅಂದರೆ ಎಂತ ಅದಕ್ಕೆ ಮಕ್ಕಳು ಹೇಳ್ತು ಗೊತ್ತಾ ಇಲ್ಲ. ಇಲ್ದಿರ ಅವ್ರ ಮನೆಗೆ ಇದ್ದರೆ ಸೋಂಕುವ ಅವರ ಇವರ ಪಾರ್ವತಿಯ ಬೀರುವ ಚಿಕ್ಕುವ ನಂದಿ ಅಣ್ಣಪ್ಪನ ಶಿವರಾಮನ ತಿಮ್ಮನ ಗಣಪನ ಅವರೆಲ್ಲ ಹೇಳ್ತಾರೆ. ಯಾರು ಒಂದು ಫೋನ್ ಮಾಡಿ ಕೇಳಿ ಇಂಥದ್ದು ಏನಂದ್ರೆ. ಆಮೇಲೆ ನಾನು ಚಿಪ್ಪ ಅಂದಿ ಕಣಿ, ಚಿಪ್ಪಿಗೆ ಕೆಲವರು ಕೈಲ್ ಅಂದೇಳಿ ಹೇಳ್ತಾರೆ, ಕೈಲಿಗೂ ಸೌಂಟಿಗೂ ಕೈಲ್ ಅಂತ ಹೇಳ್ತಾರೆ. ಇನ್ನೊಂದು ಕೈಲ್ ಅಂದರೆ ಈ ವೈಶಾಖದ ಅಕೇರಿಗೆ ಬ್ಯಾಸ್ ತಿಂಗಳ ಅಕೇರಿಗೆ ಬ್ಯಾಸ್ ತಿಂಗಳ ಸುರಿಗೆ ಈ ಮಾವಿನಕಾಯಿ ಹೆಲ್ಸಿನಕಾಯಿನೆಲ್ಲ ನೀರಿಗೆ ಹಾಕೋದಿಲ್ಲ ತುಪ್ಪಿ, ಅದು ಈ ಮಳೆಗಾಲ ಸಮಯ ಬಜ್ಜಿ ಮಾಡ್ಕೊಂಡು ತಿನ್ನಕ. ಏ ದೇವ್ರೆ, ನಿಮ್ಮ ಪಿಜ್ಜಾ ಬರ್ಗರ್ ಮತ್ತೊಂದು ರೊಟ್ಟಿ ಬದು ತಿಕ್ಕು ತಿಂಡಿನೆಲ್ಲ ಸೊ ಕಟ್ಟಿ ಸುಳಿದ್ಬೇಕು.
ಆ ಒಂದು ಮೈನ್ಕಾಯಿ ನೀರು ಯಾಕಂದ್ರೆ ಬೊಜ್ಜಿ ರುಚಿ ಅಂದ್ರೆ ಮೂರು ಬಟ್ಲು ಗಂಜಿ ಆರು ಬಟ್ಲು ನೀರು ಕುಡಿಲ್ಲ ಕೊಟ್ಟು ರುಚಿ ಅದು. ಅಂತ ಮೈನ್ಕಾಯಿಗೂ ಕೈಲ್ಕಾಯಂ ಅದು ಆರೋಗ್ಯಕ್ಕೂ ಒಳ್ಳೇದೇವ್ರು ಗೊತ್ತಾಗಿಲ್ಲ. ಸೌಂಟಿಗೂ ಕೈಲಂ ಹಾಗೆ ಕೈಲಂದು ಮತ್ತು ಹುಣಸ ಮಕ್ಕಿ ಬದಿಗೆ ಒಂದು ಊರಿತ್ತು ಕೈಲ್ಕೇರಿ ಅಂತ ಗೊತ್ತಾಗಿಲ್ಲ. ಹಾಗೆ ಬೇರೆ ಬೇರೆ ಒಂದೊಂದೊಂದೊಂದು ಸೇರ್ಕೊಂಡಿರುತ್ತವ್ರೆ. ಹಾಗೆ ಒಂದು ಶಬ್ದದಿಂದ ಎಷ್ಟೆಷ್ಟೋ ಶಬ್ದ ಹೊಂದ್ಕೊಂಡಿರು. ಆದ್ದರಿಂದ ಈ ಬಳಕೆಗೆ ಇಪ್ಪಂಥ ಶಬ್ದಗಳು ಎಷ್ಟಿತ್ತು ಕಾಣಿ, ಅದನ್ನು ಯಾವುದು ನಾವು ಬಿಡುಕಾಗ ಅದನ್ನು ಮುಂದಿನ ಮಕ್ಕಳಿಗೆ ನಾವು ತಿಳಿಸಕ್ಕೆ ನಮ್ಮ ಕುಂದಾಪುರದ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿ ನೀತಿ ನಿಯಮ ಶಿಸ್ತು ಸಂಯಮ ಪ್ರೀತಿ ಸಹನೆ ಕರುಣೆ ಪ್ರೇಮ ಎಲ್ಲದೂ ಕೂಡ ಏನಾಯ್ತು ಅಂದರೆ ಅದು ಮುಂದಿನ ಪೀಳಿಗೆ ಹೊಯ್ಕಂಬುದೇ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಒಂದು ಮಹತ್ವ ಒಂದು ಉದ್ದೇಶ ಅಷ್ಟೇ ಬಿಟ್ಟರೆ ಮತ್ತೇನು ಇಲ್ಲ. ಮತ್ತೆ ಇದನ್ನು ಹ್ಯಾಂಗೆ ಆಚರಿಸ್ಬೇಕು ಅಂದರೆ ಎಲ್ಲಿ ಬೇಕಾದ್ರೆ ಆಚರಿಸಿ ನೀವು ಅರಿಕಲ್ ಮೇಲೆ ಕೂಕೊಂಡು ಇವತ್ತು ವಿಶ್ವ ಕುಂದಾಪುರ ದಿನಾಚರಣೆ ಶುಭಾಶಯ ಅಂತ್ರಿಯ ಹೇಳಿ, ಓಲ್ ಹೊಳೆ ದಂಡೆಗೆ ಕೂಕೊಂಡು ಹೇಳ್ತ್ರಿಯ ಹೇಳಿ, ಓಲ್ ಗಾಳಿ ಸೇರಿ ಹಿಡ್ಕೊಂಡು ಹೇಳ್ತ್ರಿಯ ಹೇಳಿ, ಓ ಇಲ್ಲಿ ಮನೆ ಮನೆ ಕಸ ಹೊಡಿತೇ ಹೇಳ್ತ್ರಿ ಹೇಳಿ. ಎಲ್ಲಿದ್ದರೂ ನಮ್ಮ ಕುಂದಾಪುರ ಕನ್ನಡ ಹ್ಯಾಂಗೆ ಮಾತಾಡ್ರೂ ಅದು ಹಬ್ಬವೇ. ಕುಂದಾಪುರ ಕನ್ನಡ ನಮ್ಮ ನಿತ್ಯ ಕನ್ನಡ, ನಮ್ಮ ತಾಯಿ ನಮ್ಮ ಅಮ್ಮ ನಮ್ಮ ಭಾಷೆ ನಮ್ಮ ತಾಯಿ ಭಾಷೆ ನಮ್ಮ ದಿನನಿತ್ಯದ ಒಂದು ಬಳಕೆ ವಸ್ತು ನಮ್ಮ ದಿನನಿತ್ಯದ ಬಳಕೆ ಭಾಷೆಯನ್ನು ಪ್ರೀತಿಸಿ ಮುಂದೆ ಇದು ಏನು ಕೇಂದ್ರೆ ಎಲ್ಲಿ ಹೋಗಿ ನಿಂತರು ಹಿಮಾಲಯದ ತೇನ ಸಿಂಗ ನೋರ್ಕೆ ಹತ್ತದಲ್ಲಿ ಹೆಂಗೆ ಬಾವುಟ ಊರಿರೋ ನಾಳೆ ಹಿಮಾಲಯ ಪರ್ವತ ಹತ್ತರು ಯಾವ ಇಲ್ಲ ಭಾರಿ ಕೋಲ್ಡ್ ಓ ಸೋ ಕೋಲ್ಡ್ ಹಿಯರ್ ನಮಕಾಗ ಹಾಂಗಂದ್ರೆ ತೆಗೆದು ಕೆಳ ದೂಡ ಮತ್ತೊಬ್ರು ಹೋಗಿ ಎಂಥ ಚಳಿ ಮರ್ರೆ ಹಿಮಾಲಯದ ನಂಗ್ ಅಂಥ ಭಾಷೆ ಮಾತಾಡ ಶಿಮು ಗುಟ್ಟುತ್ತೆ ಹಿಮಾಲಯದ ನಂಗಂಕ್ ಹಾಂಗೆ ಹೇಳಕ್ ಹಿಮಾಲಯ ಪರ್ವತ ಹಾಗೇಳಿಕೆ ನಾವು ಹೇಳ್ಬೋ ಕುಂದಾಪುರ ಕನ್ನಡ ಎಲ್ಲರಿಗೆ ಹೋಗಿ ಮುಟ್ಟಿತ್ತಂದೇಳಿ ಹೇಳಕ್ ಗೊತ್ತಾಯಿಲ್ಲ. ಅದಕ್ಕೋಸ್ಕರ ಎಲ್ಲೇ ಹೊರದಿದ್ರು ಎದೆ ತಟ್ಕೊಂಡು ಹೇಳಿ ನಮ್ದು ಕುಂದಾಪುರ ಕನ್ನಡ ಭಾಷೆಯಲ್ಲ ಬದುಕು ಅಂದೇಳಿ ಇದನ್ನು ನಿಮ್ಮ ಮಕ್ಕಳಿಗೂ ತಿಳಿಸಿ ಮುಂದಿನ ಪೀಳಿಗೆಗೂ ಇದನ್ನು ತಿಳಿಸಿವ್ರೆ. ಇದನ್ನು ನಾವೇ ಹೇಳ್ತಾ ಹೋಗೋದಕ್ಕಿಂತ ನಮಗಿಂತ ಹಿರಿಯವರು ಇದನ್ನು ಮಾತಾಡ್ರೆ ಮತ್ತೂ ಚೆಂದ. ಮತ್ತು ಆಗಳಿಕೆ ಯಕ್ಷಗಾನದಂಗೆ ನಮ್ಮ ಹಳ್ಳಾಡಿ ಜಯರಾಮ್ ಶೆಟ್ಟರೆಲ್ಲ ಯಕ್ಷಗಾನ ಕುಂದಾಪುರ ಕನ್ನಡ ಮಾತಾಡೋದಕ್ಕೆ ಅಂದರೆ ನಾವು ಮಾತಾಡೋದು ಎಂಥದ್ದು ಅಲ್ಲ ಗೊತ್ತಾಯಿಲ್ಲ. ಅದನ್ನೆಲ್ಲ ಕಾಣಿ ನೀವು ಅವ್ರ ಆಟ. ಆಮೇಲೆ ನಮ್ಮ ಇವರು ಯಾರು ಎಸ್ ಎನ್ ಹೆಬ್ಬಾರ್ರ ಮಾತಾಡೋದು ಹಾಗೆ ತುಂಬ ಜನ ಕನ್ನಡಾಡಿ ವಾದಿರಾಜ್ ಭಟ್ರ ಪುಸ್ತಕನ ದಯವಿಟ್ಟು ಓದಿ ದಯವಿಟ್ಟು ಓದಿ ಕುಂದಾಪುರ ಕನ್ನಡದ ಬಗ್ಗೆ ತುಂಬ ಇದು ಮಾಡಿ. ಹಾಗೆ ತುಂಬ ಜನ ಇದ್ರು ಇವರು ಕೆಲವರು ಹೆಸರನ್ನು ನಾವು ಈ ಸಂದರ್ಭ ಮಾತಾಡು ಗಡಿ ಬಿಡಿಗೆ ಮರೆಯುತ್ತೆ ಅಂತದ್ದು ಗೊತ್ತಿಲ್ಲ, ಕ್ಷಮೆ ಇರಲಿ ಅಂತ ಹೇಳ್ತಾ ಈ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ನಿತ್ಯ ಸುಮಂಗಲಿಯಾಗಿ ಎಲ್ಲದ ಕಡೆಯಲ್ಲೂ ಎಲ್ಲ ಕಡೆಯಲ್ಲೂ ನಲಿತಾ ಇರಲಿ ಅಂತ ಹೇಳ್ತಾ ನಮಗೆ ಇಲ್ಲಿ ಅವಕಾಶ ಕೊಟ್ಟದಕ್ಕೆ ಮತ್ತು ಈ ಕುಂದಾಪುರ ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ಶ್ರಮ ವಹಿಸಿದಂಥ ಎಲ್ಲ ಹುಡುಗರ ಮಕ್ಕಳಿಗೂ ಎಲ್ಲರಿಗೂ ಆಯೋಜಕರಿಗೂ ಸಂಘಟಕರಿಗೂ ಧನ್ಯವಾದ ಹೇಳ್ತೀನಿ.